ಭಾಗದ ಕಡೆಗೆ ನಾವೆಲ್ಲರೂ ಹೋಗೋಣ ಈ ದಿನದ ಸಂದೇಶದ ವಾಕ್ಯದ ಪೀಠಿಕೆ ದೇವರು ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾರೆ ಅಂತೇಳಿ ನಮಗೆ ಈ ವರ್ಷದ ವಾಗ್ದಾನದ ಪ್ರಕಾರವಾಗಿ ನಮ್ಮ ಹಿರಿಯ ಬೋಧಕರ ಮುಖಾಂತರವಾಗಿ ನಮಗೊಂದು ವಾಗ್ದಾನವನ್ನು ಮಾಡಿದ್ರು ದೈವಿಕವಾದಂಥ ಸಂಪರ್ಕದ ಮೂಲಕ ನಾವು ವಿಸ್ತರಣೆಗಳನ್ನು ಹೊಂದುವವರಾಗಿರ್ತೀವಿ ಅಂತ ದೇವರು ನಮಗೆ ಕೊಡುವಂಥ ಕನೆಕ್ಷನ್ಗಳು ಅದು ನಮ್ಮ ಜೀವಿತಗಳನ್ನು ವಿಶಾಲಪಡಿಸುತ್ತೆ ಅಭಿವೃದ್ಧಿಪಡಿಸುತ್ತೆ ಸಮೃದ್ಧಿಪಡಿಸುತ್ತೆ ನಮ್ಮನ್ನು ಆಶೀರ್ವಾದದ ಕಡೆಗೆ ಆಶೀರ್ವಾದದ ಪಥದ ಕಡೆಗೆ ನಮ್ಮನ್ನು ನಡೆಸುತ್ತೆ ಸತ್ಯವೇಯದಲ್ಲಿ ನಾವು ಗಮನಿಸುವಾಗ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಮಗೆ ದೊರಕಿತು ಎನ್ನುವಂಥ ವಚನದ ಆಧಾರದಲ್ಲಿ ಕಳೆದ ವಾರಗಳಲ್ಲಿ ನಾವು ಅಧ್ಯ ಹಿರಿಯ ಬೋಧಕರ ಮುಖಾಂತರ ವಾಕ್ಯಗಳನ್ನು ಧ್ಯಾನಿಸಿದ್ವಿ ಗಲಾತೆಯ ಪತ್ರಿಕೆ ಮೂರನೇ ಅಧ್ಯಾಯದ ಒಂಬತ್ತನೇ ವಾಕ್ಯದಲ್ಲೂ ಮೂರನೇ ಅಧ್ಯಾಯದ ಹದಿಮೂರು ಹದಿನಾಲ್ಕನೇ ವಾಕ್ಯದಲ್ಲೂ ಮೂರನೇ ಅಧ್ಯಾಯದ ಇಪ್ಪತ್ತ ಒಂಬತ್ತನೇ ವಾಕ್ಯದ ಆಧಾರಗಳಲ್ಲಿ ನಾವು ಅದನ್ನು ಗಮನಿಸಿದ್ವಿ ಅದರಿಂದ ಗಮನಿಸಿರಿ ನಾವು ದೈವಿಕವಾದಂಥ ಆ ಒಂದು ದೇವರ ಕನೆಕ್ಷನ್ ಒಳಗಡೆ ನಾವು ನಿಲ್ಲುವಾಗ ನಮ್ಮ ಜೀವಿತಗಳಿಗೆ ಬೇಕಾಗಿರುವಂಥ ಆಶೀರ್ವಾದಗಳು ವಿಸ್ತರಣೆಗಳು ದೇವರು ನಮಗೆ ಅನುಗ್ರಹಿಸೋರಾಗಿರ್ತಾರೆ ನಾವು ದೇವರ ಈ ದಿನದ ವಾಕ್ಯದ ಸಂದೇಶದ ಕಡೆಗೆ ನಾವು ಹೋಗೋಣ ಕೀರ್ತನೆಗಳ ಪುಸ್ತಕ ನೂರ ಇಪ್ಪತ್ತೊಂದನೆಯ ಕೀರ್ತನೆಯ ಒಂದು ಮತ್ತು ಎರಡನೇ ವಾಕ್ಯವನ್ನು ನಾವು ಗಮನಿಸಿಕೊಳ್ಳೋರಾಗಿರೋಣ ದೇವರಿಂದ ನಮಗೆ ಉಂಟಾಗುವಂಥ ಸಹಾಯಗಳು ಪ್ಲಸ್ ಆಶೀರ್ವಾದಗಳು ಏನೇನು ಎನ್ನುವುದನ್ನು ಈ ದಿವಸದ ಸಂದೇಶದಲ್ಲಿ ನಾವು ಗಮನಿಸುವವರಾಗಿರೋಣ ನಾವಿಲ್ಲಿ ಗಮನಿಸುವಂಥ ಒಂದು ವಾಕ್ಯ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನನ್ನ ಸಹಾಯವು ಎಲ್ಲಿಂದ ಬರುವುದು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನಗೆ ಸಹಾಯವು ಬರುವಂಥದ್ದಾಗಿರುತ್ತದೆ ಗಮನಿಸ್ರಿ ಆಶೀರ್ವಾದ ಅನ್ನುವ ಪದವನ್ನು ನಾವು ಗಮನಿಸಿ ನೋಡುವಾಗ ನಮ್ಮೆಲ್ಲರ ಜೀವನದಲ್ಲೂ ಅದು ಬಹಳ ಪ್ರಾಮುಖ್ಯವಾದದ್ದು ಆಶೀರ್ವಾದ ಅಂದರೆ ನಾವು ಕಷ್ಟ ನಮಗೆ ದೊರಕುವಂಥ ಲಾಭಗಳು ನಾವು ಕಷ್ಟ ನಮಗೆ ಸಿಗುವಂಥ ಲಾಭಗಳಿಗೆ ಆಶೀರ್ವಾದ ಅಂತೇಳಿ ಕರೆಯಲ್ಪಡುತ್ತೆ ಎರಡನೇದಾಗಿ ನಾವು ಕಷ್ಟಪಟ್ಟು ಆ ಒಂದು ಲಾಭವನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಿಗುವಂಥ ದಾರಿ ಆ ಮಾರ್ಗ ಅದು ಆಶೀರ್ವಾದದ ಮಾರ್ಗವಾಗಿರುತ್ತೆ ದೇವರು ಅಬ್ರಹಾಮನನ್ನು ಕರೆಯುವಾಗ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಅಬ್ರಹಾಮನಿಗೆ ಆಶೀರ್ವಾದ ಇಲ್ಲ ಅಂತಲ್ಲ ನಾವು ಆ ಕಾರ್ಯಗಳನ್ನು ಹನ್ನೆರಡನೇ ಅಧ್ಯಾಯದ ಆದಿಕಾಂಡ ಐದನೇ ವಾಕ್ಯವನ್ನು ಓದುವಾಗ ಅಬ್ರಹಾಮ ಭಾಳ ಸಂಪತ್ತುಳ್ಳನಾದಂಥ ಒಂದು ವ್ಯಕ್ತಿಯಾಗಿದ್ದನು ಅಬ್ರಾಹಮನ ಜೀವನದಲ್ಲಿ ಆಶೀರ್ವಾದ ಇಲ್ಲ ಅಂತಲ್ಲ ಆಶೀರ್ವಾದ ಇತ್ತು ಆದರೆ ಗಮನಿಸಿರಿ ಆಶೀರ್ವಾದ ಇರುವವನಿಗೆ ದೇವರು ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಇಲ್ಲುವವರು ಇಲ್ಲದವರಿಗೆ ದೇವರ ಆಶೀರ್ವಾದವನ್ನು ಮಾಡುವವರಾಗಿರ್ತಾರೆ ಇರುವುದನ್ನು ಹೆಚ್ಚಿಸುತ್ತಾರೆ ಇಲ್ಲದೆ ಇರುವುದನ್ನು ದೇವರು ಅನುಗ್ರಹಿಸುವಾಗಿರ್ತಾರೆ ಅಬ್ರಹಾಮನ ಸಂಪತ್ತು ವೃದ್ಧಿಯಾಯಿತು ಅವನಿಗೆ ಬೇಕಾಗಿದ್ದು ಒಂದೇ ಆಶೀರ್ವದಿಸಲ್ಪಟ್ಟ ಮಗು ದೇವರ ಮಗುವನ್ನು ಆತನಿಗೆ ದಯಪಾಲಿಸಿದರು ಕೀರ್ತನೆಗಾರರು ಹೇಳ್ತಾರೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಆತನ ಎರಡು ಕಾರ್ಯಗಳನ್ನು ಇಲ್ಲಿ ಹೇಳ್ತಾನೆ ಮೊದಲನೇದಾಗಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನೀವು ಹಳೆಯ ಒಡಂಬಡಿಕೆಯ ಕಾರ್ಯಗಳನ್ನು ಗಮನಿಸಿದ್ರೆ ಹಳೇ ಒಡಂಬಡಿಕೆಯಲ್ಲಿ ಯಾಕೆ ಇವರು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡಿದ್ರು ಅನ್ನೋ ಚರಿತ್ರೆ ಸ್ವಲ್ಪ ನಾವು ಗಮನಿಸಿದ್ರೆ ಅಬ್ರಹಾಮನ ದೇವರನ್ನು ಆರಾಧನೆ ಮಾಡಿದ್ದು ಮೋರ್ಯ ಬೆಟ್ಟದಲ್ಲಿ ಮೋಶೆ ದೇವರನ್ನು ಆರಾಧನೆ ಮಾಡಿದ್ದು ಸಿನಾಯ್ ಬೆಟ್ಟದಲ್ಲಿ ಎಲ್ಲಿಯನ್ನು ದೇವರನ್ನು ಆರಾಧನೆ ಮಾಡಿದ್ದು ಹೋರೋ ಬೆಟ್ಟದಲ್ಲಿ ಹಳೆ ಒಡಮಡಿಕೆ ಭಕ್ತರುಗಳು ದೇವರನ್ನು ಹೆಚ್ಚಾಗಿ ಬೆಟ್ಟಗಳ ಮೇಲೆ ನೋಡ್ತಾ ಇದ್ರು ಆರಾಧನೆ ಇದ್ದರು ಇಸ್ರಾಯೇಲ್ ಜನರಿಗೆ ಚೆನ್ನಾಗಿ ಗೊತ್ತು ದೇವರು ವಾಸ ಮಾಡ್ತಾ ಇದ್ದಿದ್ದು ಉತ್ತರ ದಿಕ್ಕಿನ ಸುರಗಣ ಪರ್ವತದಲ್ಲಿ ಹಾಗಾಗಿ ಈ ಕೀರ್ತನೆಗಾರನಲ್ಲಿ ಹೇಳ್ತೇನೆ ನಾನು ಕಣ್ಣುಗಳನ್ನು ಎತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ಯಾಕೆಂದರೆ ನಮ್ಮ ದೇವರು ಪರ್ವತಗಳ ಮೇಲೆ ವಾಸ ಮಾಡುವ ದೇವರು ಹಾಲಿಲೂಯ್ಯ ನಮ್ಮ ದೇವರು ನೆಲದಲ್ಲೋ ಪಾತಾಳದಲ್ಲೋ ವಾಸ ಮಾಡೋ ದೇವರಲ್ಲ ನಮ್ಮ ದೇವರು ಉನ್ನತವಾದ ಸ್ಥಳಗಳಲ್ಲಿ ವಾಸ ಮಾಡುವ ದೇವರು ಅದರಿಂದ ದೇವರು ನಮ್ಗೆ ಹೇಳೋದು ಉನ್ನತವಾದ ಸ್ಥಾನಗಳಲ್ಲಿ ನಾನು ನಿಮ್ಮನ್ನು ನೆಲೆಗೊಳಿಸುತ್ತೇನೆ ನಾನು ನಿಮ್ಮನ್ನು ಬಾಲವಾಗಿ ಅಲ್ಲ ನಿಮ್ಮ ತಲೆಯಾಗಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಇಲ್ಲಿ ಕುಳಿತಿರುವಂಥ ಪ್ರೀತಿ ದೇವ ಮಕ್ಕಳೇ ಗಮನಿಸಿರಿ ಈ ಹಗಲಿನ ವೇಳೆಯಲ್ಲಿ ನಿಮ್ಮ ಸಹಾಯ ಎಲ್ಲಿಂದ ಬರುತ್ತೆ ಅಂತೇಳಿ ನೀವು ಎದುರು ನೋಡೋದಾದರೆ ನಿಮ್ಮ ಸಹಾಯ ಪರಲೋಕದ ದೇವರಿಂದಲೇ ಬರುವಂಥದ್ದಾಗಿರುತ್ತೆ ಎರಡನೇದಾಗಿ ಆತನೊಂದು ಪ್ರಶ್ನೆ ಕೇಳ್ತಾನೆ ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಅಂತ ಬೆಟ್ಟದ ಕಡೆಗೆ ಪರ್ವತಗಳ ಕಡೆಗೆ ನಾನು ಕಣ್ಣನ್ನು ಎತ್ತುತ್ತೇನೆ ಮತ್ತು ಸಹಾಯ ಎಲ್ಲಿಂದ ಬರುತ್ತೆ ಈ ಒಂದು ವಾಕ್ಯ ಸ್ವಲ್ಪ ತರ್ಕಬದ್ಧವಾದಂಥ ವಾಕ್ಯ ಗಲಿಬಿಲಿ ಉಳ್ಳಂಥ ವಾಕ್ಯ ಪರ್ವತದ ಮೇಲೆ ನೋಡಿ ತಿರುಗ ಒಂದು ಪ್ರಶ್ನೆ ಕೇಳ್ತಾನೆ ಎಲ್ಲಿಂದ ಸಹಾಯ ಬರುತ್ತೆ ಅಂತ ಹೇಳಿ ಆದರೆ ಆತನು ಹೇಳುವಂಥ ಎರಡನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ನೋಡ್ರಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನ್ನ ಸಹಾಯವು ಬರುವಂಥದ್ದಾಗಿರತ್ತೆ ಅಂದರೆ ಅದರ ಅರ್ಥ ಆತನಿಗೆ ಅರ್ಥ ಆಯಿತು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಪರಲೋಕದ ದೇವರಿಂದ ನಮಗೆ ಸಹಾಯ ಉಂಟಾಗುತ್ತೆ ನಾವು ದೇವರನ್ನು ಏಸುವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಈ ಲೋಕದ ಸೃಷ್ಟಿಯ ಕಾರ್ಯಗಳನ್ನು ಆದಿಕಾಂಡ ಗ್ರಂಥದಲ್ಲಿ ನಾವು ಕಾಣ್ತೇವೆ ದೇವರಿ ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಭೂಮಿ ಆಕಾಶ ಸೂರ್ಯ ಚಂದ್ರ ಸಾಗರ ಚರಾಚರಗಳನ್ನು ಸಕಲವನ್ನು ಮನುಷ್ಯನಿಗೆ ಬೇಕಾಗಿರುವಂತಹ ಎಲ್ಲವನ್ನ ದೇವರು ಸೃಷ್ಟಿ ಮಾಡಿ ಮೊದಲನೇ ಮನುಷ್ಯರಾಗಿರುವಂಥ ಆದಾಮ್ ಅವರನ್ನು ಕೂಡ ದೇವರು ಸೃಷ್ಟಿ ಮಾಡಿ ನಡೆಸಿದ್ರು ಈ ದೇವರಿಂದ ನಮಗೆ ಸಹಾಯ ದೊರಕುತ್ತೆ ಅನ್ನೋದು ಕೀರ್ತನೆಗಾರನ ನಂಬಿಕೆ ಇಲ್ಲಿರುವಂಥ ನಮ್ಮ ನಂಬಿಕೆ ಯಾರ ಮೇಲಾಗಿದೆ ಕೀರ್ತನೆಗಾರನು ಅವಲಂಬಿಸಿರುವಂಥ ದೇವರ ಮೇಲ ಅಥವಾ ಮನುಷ್ಯರ ಮೇಲ ಮನುಷ್ಯರ ಮುಖಾಂತರವಾಗಿ ನಮಗೆ ಸಹಾಯ ಮಾಡೋದು ದೇವರೇ ಆದರೆ ಒಂದು ಗಮನಿಸ್ರಿ ಎಲ್ಲ ಮನುಷ್ಯರು ನಮಗೆ ಸಹಾಯ ಮಾಡ್ತಾರೆ ಅಂದ್ಕೊಳ್ಳೋದು ತಪ್ಪು ಕೆಲವು ಸಾರಿ ನಾವು ನಿರೀಕ್ಷಿಸುವಂಥ ಕೆಲ ವ್ಯಕ್ತಿಗಳು ನಮ್ಮಿಂದ ದೂರ ಹೋಗ್ತಾರೆ ನಮಗೆ ಸಹಾಯ ಮಾಡ್ದಿರ ಆದರೆ ದೇವರ ಮುಖವನ್ನು ನೋಡ್ರಿ ದೇವರು ನಿಮಗೆ ಯಾವ ಮಾರ್ಗವನ್ನು ನೀವು ಎದುರು ನೋಡ್ತಾ ಇರ್ತೀರೋ ಆ ಮಾರ್ಗದಲ್ಲೆಲ್ಲ ನಿಮಗೆ ತಿಳಿಯದೇ ಇರೋ ಮಾರ್ಗದಲ್ಲಿ ದೇವ್ರು ನಿಮಗೆ ಅದ್ಭುತ ಮಾಡ್ತಾರೆ ಗಮನಿಸ್ತೇವೆ ದೇವರಿಂದ ನಮಗೆ ಸಹಾಯಗಳು ಉಂಟಾಗುವಂಥದ್ದಾಗಿರುತ್ತೆ ಮೊದಲನೇ ಮನುಷ್ಯರಾಗಿರುವಂಥ ಆದಾಮ್ ಅವರ ಜೀವನದಲ್ಲಿ ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಯದಲ್ಲಿ ನಾವು ಗಮನಿಸ್ತೇವೆ ಮೊದಲನೇ ಮನುಷ್ಯರಾಗಿರುವಂಥ ಆದಾಮ್ ಅವರ ಜೀವನದಲ್ಲಿ ದೇವರು ಮಾಡಿದಂಥ ಒಂದು ಸಹಾಯವನ್ನು ನೋಡಿ ನಮ್ಮದಿನ ಭಾಗದ ಕಡೆಗೆ ನಾವು ಹೋಗೋಣ ಇವರಿಬ್ಬರನ್ನ ದೇವರು ಸೃಷ್ಟಿ ಮಾಡಿದ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತು ದೇವ್ರವರನ್ನ ಸೃಷ್ಟಿ ಮಾಡಿದ್ರು ಏದೇನು ತೋಟದ ಒಳಗಡೆ ಅವರನ್ನ ತೆಗೆದುಕೊಂಡು ಬಂದು ನೆಲೆಗೊಳಿಸಿದ್ರು ಏದೇನು ತೋಟದ ಒಳಗಡೆ ಇಟ್ಟ ಮೇಲೆ ವ್ಯವಸಾಯ ಮಾಡೋದಕ್ಕೂ ಅಲ್ಲಿ ಕಾಯೋದಕ್ಕೂ ದೇವರವ್ರನ್ನ ನೇಮಿಸಿ ಇಟ್ಟರು ಆ ಸ್ಥಳವನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಬಟ್ ಅವರು ಮಾಡಿದಂಥ ಒಂದು ಸಣ್ಣ ತಪ್ಪು ಅಲ್ಲಿ ಬಂದಂಥ ಒಂದು ಸರ್ಪ ಅವರ ಜೀವಿತಗಳನ್ನು ಮೋಸ ಮಾಡ್ತು ಅವರಿಗೆ ಆಸೆಯನ್ನು ತೋರಿಸ್ತು ಅವರಿಗೆ ಮೋಸವನ್ನು ಮಾಡ್ತು ಅವರ ಜೀವಿತಕ್ಕೆ ಬೇಕಾಗಿರುವಂಥ ಬೇರೆ ವಿಧವಾದ ಭರವಸೆಗಳನ್ನು ಕೊಡ್ತು ಅವರನ್ನು ದೇವರಿಂದ ದೂರ ಮಾಡಿದಂಥ ಸನ್ನಿವೇಶಗಳನ್ನು ನಾವಲ್ಲಿ ಕಾಣ್ತೇವೆ ಇದು ನೋಡೋದಕ್ಕೆ ರಮ್ಯವಾಗಿದೆ ಈ ಹಣ್ಣನ್ನು ತಿನ್ನಿರಿ ಇದು ನೋಡೋದಕ್ಕೆ ಭಾಳ ಸುಂದರವಾಗಿದೆ ಈ ಹಣ್ಣನ್ನು ತಿನ್ನಿರಿ ಇದನ್ನು ತಿಂದಾಗ ನೀವು ದೇವರ ಥರ ಆಗ್ತೀರಾ ಅನ್ನುವಂಥ ಆಸೆಗಳನ್ನು ತೋರಿಸಿದಾಗ ಆಸೆಗೆ ಮೋಸವಾಗಿ ಒಳಪಟ್ಟಂಥ ಆದಮ್ ಅವರ ಜೀವನ ನಷ್ಟಕ್ಕೆ ಒಳಪಟ್ಟಂಥ ಸನ್ನಿವೇಶ ಮೂರನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಯಾವಾಗ ಅವರು ದೇವರಿಂದ ದೂರ ಆದ್ವಿ ಅನ್ನೋ ಸಂಗತಿ ಗೊತ್ತಾಗುತ್ತೋ ಅಷ್ಟರಲ್ಲಿ ಸಂಜೆ ಆಗುತ್ತೆ ಸಂಜೆ ಆದಾಗ ದೇವರಲ್ಲಿ ಇಳಿದು ಬಂದಾಗ ಅಲ್ಲಿ ನೋಡಿದಾಗ ಅಲ್ಲಿ ಗಮನಿಸುವ ವಾತಾವರಣ ಎಲ್ಲ ಬದಲಾವಣೆ ಆಗಿರುತ್ತೆ ದೇವ್ರಿಗೆ ಆದಾಮನನ್ನ ಕೂಗ್ತಾರೆ ಆದಾಮನ ಎಲ್ಲಿದೆಯಾ ಎಲ್ಲಿದೆಯಾ ಅಂತ ಕೂಗುವಾಗ ಆದಾಮನ ಹೇಳ್ತಾನೆ ಸ್ವಾಮಿ ನೀನು ಬರೋ ಸಪ್ಪಳ ಕೇಳಿ ನಾನು ಬೆತ್ತಲೆ ಆಗಿದ್ದೀನಿ ಅಂತೇಳಿ ಮರದ ಹಿಂದೆ ಅಡಗಿಕೊಂಡಿದ್ದೀನಿ ದೇವರು ಹೇಳಿದ್ರೆ ನೀನು ಯಾ ನಿನಗೆ ಬೆತ್ತಲೆ ಆಗಿದ್ದೀನಿ ಅಂತ ಹೇಳಿದ್ಯಾರು ಗಮನಿಸ್ರಿ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಅನೇಕ ವ್ಯಕ್ತಿಗಳು ಕೆಲ ವ್ಯಕ್ತಿಗಳು ಪ್ರವೇಶ ಮಾಡುವಾಗ ನಮ್ಮ ಒಳಿತಿಗೋಸ್ಕರ ಅಲ್ಲ ನಮ್ಮ ನಷ್ಟಕ್ಕೋಸ್ಕರ ಆಗಿರುತ್ತೆ ನಾವು ಬಹಳ ವಿವೇಚನೆ ಉಳ್ಳವರಾಗಿ ನಾವು ಜೀವಿತವನ್ನು ಕಳಿಬೇಕು ಪ್ರಪಂಚ ಬಹಳ ವಿಶಾಲವಾಗಿದೆ ಭಾಳ ಜನ ಲೋಕದಲ್ಲಿದ್ದಾರೆ ನಮ್ಮನ್ನು ದೇವರಿಂದ ಅಗಲಿಸುವಂಥ ಅನೇಕ ಸಂಗತಿಗಳು ಅನೇಕ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾರೆ ಆದರೆ ಅವರು ಯಾರಿಗೂ ನಾವು ಅವಕಾಶ ಕೊಡಬಾರ್ದು ಅವರು ಮೋಸ ಹೋದ್ರು ಮೋಸ ಹೋದ ಮೇಲೆ ನಡೆದಂಥ ಸಂಭವ ನಮಗೆ ಗೊತ್ತು ಅನಂತರವಾಗಿ ದೇವರವರನ್ನು ಹೇದೇನು ತೋಟದಿಂದ ಹೊರಗಡೆಗೆ ಅಟ್ಟುವಂಥ ದೃಶ್ಯವನ್ನು ನಾವಲ್ಲಿ ಕಾಣ್ತೇವೆ ಅಲ್ಲಿ ನಾವು ಗಮನಿಸುವಂಥ ಒಂದು ವಾಕ್ಯ ಮೂರನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ನಾವು ಗಮನಿಸಿ ನೋಡೋದಾದರೆ ಅಲ್ಲಿ ವಾಕ್ಯದಲ್ಲಿ ಹೇಳುತ್ತೆ ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿಬಿಟ್ಟನು ದೇವರವರನ್ನು ಹೊರಡಿಸಿಬಿಟ್ರು ಅಂತೇಳಿ ಹೇಳ್ತಾ ಇದ್ದೀಯ ವಾಕ್ಯ ಹೊರತು ದೇವರವರನ್ನು ನಾಶ ಮಾಡಿಬಿಟ್ಟನು ಅಂತ ಹೇಳಲಿಲ್ಲ ಅವರು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದು ದೇವರಿಗೆ ವಿರುದ್ಧವಾಗಿ ಅನ್ಯಾಯ ಮಾಡಿದ್ದು ದೇವರಿಗೆ ವಿರುದ್ಧವಾಗಿ ಅವರು ಮೋಸ ಮಾಡಿದ್ದು ದೇವರಿಗೆ ವಿರುದ್ಧವಾಗಿ ಅವರು ನಡ್ಕೊಂಡಿದ್ದು ಈ ಒಂದು ಅವರು ನಡ್ಕೊಂಡಂಥ ವಿಧಾನಗಳನ್ನ ಗಮನಿಸುವಾಗ ದೇವರಿಗೆ ಅವರ ಮೇಲೆ ಕೋಪ ಬಂದು ನಾಶ ಮಾಡಬೇಕಾಗಿತ್ತು ಆದರೆ ದೇವರವರಿಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ ನಿಮ್ಮನ್ನು ಏದೇನ್ ತೋಟದಿಂದ ನಾನು ಹೊರಗಡೆ ಆಗ್ತೇನೆ ಗಮನಿಸ್ರಿ ಅವ್ರನ್ನ ದೇವರು ಏದೇನ್ ತೋಟದಿಂದ ಹೊರಡಿಸಿ ಬಿಡ್ತಾನೆ ಅವರು ಹೊರಗಡೆ ಹೋಗಬೇಕಾದ್ರೆ ಈ ಸರ್ಪವನ್ನು ನೋಡ್ತಾರೆ ಎಲ್ಲ ಮರಗಳಲ್ಲಿ ಪರೀಕ್ಷೆ ಮಾಡ್ತಾರೆ ಈ ಮರದಲ್ಲಿ ಆ ಮರದಲ್ಲಿ ಆ ಮರದಲ್ಲಿ ಆ ಮರದಲ್ಲಿ ಎಲ್ಲ ಕಡೆ ಹುಡುಕುವಾಗ ಮೋಸ ಮಾಡಿರೋನು ಸಿಗೋದೇ ಇಲ್ಲ ಕೆಲವು ಸಾರಿ ನಮ್ಮ ನಿಮ್ಮ ಜೀವನದಲ್ಲೂ ಹಾಗೆ ಮೋಸ ಮಾಡೋ ವ್ಯಕ್ತಿಗಳು ಮೋಸ ಮಾಡಿ ಹೋಗ್ತಾರೆ ಮತ್ತೆ ಅವ್ರು ನಿಮಗೆ ಸಿಗೋದಿಲ್ಲ ಆದರೆ ಒಂದನ್ನು ಗಮನಿಸ್ರಿ ದೇವರು ಯಾವಾಗಲೂ ನಮಗೆ ಸಿಗೋರಾಗಿರ್ತಾರೆ ಅವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅವ್ರು ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ ಅವ್ರು ಯಾವತ್ತೂ ನಮಗೆ ಅನ್ಯಾಯ ಮಾಡೋದಿಲ್ಲ ನಾನು ಯಾವಾಗಲೂ ಹೇಳುವಂಥ ಕಾರ್ಯ ದೇವರಿಗೆ ಮೋಸ ಮಾಡುವಂಥ ಮನುಷ್ಯರು ಭೂಮಿಲಿ ದಾರಿ ಹೊರತು ಭೂಮಿಲಿರೋ ಮನುಷ್ಯರಿಗೆ ದೇವರು ಯಾವತ್ತೂ ಮೋಸ ಮಾಡೋದೇ ಇಲ್ಲ ಅಂತ ಅದರಿಂದ ಗಮನಿಸ್ರಿ ನೀವು ಯಾರಿಂದಾದರೂ ಮೋಸ ಹೋಗಿದ್ದೀರಾ ಯಾರಿಂದಾದರೂ ಆದರೂ ಅನ್ಯಾಯವಾಗಿದ್ದೀರಾ ದೇವ್ರನ್ನ ಬಿಗಿಯಾಗಿಟ್ಕೊಳ್ಳ್ರಿ ದೇವರು ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸುವವರಾಗಿರ್ತಾರೆ ದೇವರು ನಿಮ್ಮ ಭವಿಷ್ಯವನ್ನು ಬಹಳ ಚೆನ್ನಾಗಿ ನಡೆಸ್ಕೊಡೋರಾಗಿರ್ತಾರೆ ಕಾರಣ ಏನಂದ್ರೆ ನೀವು ಹಿಂಬಾಲಿಸ್ತಾ ಇರೋದು ಒಂದು ಲೋಕದ ಯಾವುದೇ ವಿಧವಾದಂಥ ವ್ಯಕ್ತಿಗಳನ್ನೆಲ್ಲ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾದ ದೇವರನ್ನ ಮಾವ ಮೋಸ ಹೋದರು ಆದರೆ ದೇವರವ್ರಿಗೆ ಮೋಸ ಮಾಡಲಿಲ್ಲ ದೇವರವ್ರನ್ನ ಏದೇನು ತೋಟದಿಂದ ಹೊರಗಡೆಗೆ ಅವ್ರನ್ನ ಕಳಿಸಿ ಅವರು ವ್ಯವಸಾಯ ಮಾಡೋದಕ್ಕೂ ದುಡಿಯೋದಕ್ಕೂ ಹೊರಗಡೆಗೆ ದೇವರವ್ರನ್ನ ಅಟ್ಟಿ ಬಿಡ್ತಾರೆ ನಾಶ ಮಾಡೋದಿಲ್ಲ ಏನೇನು ತೋಟದ ಅವಕಾಶಗಳನ್ನು ಅವರು ಕಳ್ಕೊಂಡ್ರು ದೇವರ ಮಹಿಮೆಯನ್ನು ಅವರು ಕಳ್ಕೊಂಡ್ರು ದೇವರ ಪ್ರಸನ್ನತೆಯನ್ನು ಅವರು ಕಳ್ಕೊಂಡ್ರು ಆದರೆ ಜೀವವನ್ನು ಉಳಿಸ್ಕೊಂಡ್ರು ಆದರೆ ಗಮನಿಸಿದೇವ್ರ ಮಕ್ಕಳೇ ಈ ಲೋಕದ ಮನುಷ್ಯರು ನಮಗೆ ಮೋಸ ಮಾಡುವಾಗ ಅನ್ಯಾಯ ಮಾಡುವಾಗ ದ್ರೋಹ ಮಾಡುವಾಗ ಈ ಲೋಕದ ವ್ಯಕ್ತಿಗಳೇ ನಮಗೆ ಈ ನಾವು ಆ ಒಂದು ಕಾರ್ಯಗಳನ್ನ ನಷ್ಟಪಡಿಸುವಾಗ ದೇವರಾದರೂ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ನಡೆಸಿ ನಾವು ಯಾವ ವ್ಯಕ್ತಿಗಳ ಮುಂದೆ ಅನ್ಯಾಯವಾಗಿರ್ತೀವೋ ಯಾವ ವ್ಯಕ್ತಿಗಳ ಮುಂದೆ ಮೋಸವಾಗಿರ್ತೀವೋ ಯಾರ ಮುಂದೆ ತಲೆ ತಗ್ಸೋ ಅವಸ್ಥೆ ಬಂದಿರುತ್ತೋ ದೇವರು ಅವರ ಮುಂದೆನೇ ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿರ್ತಾರೆ ನಮಗೆ ಕೆಲವು ಸಾರಿ ಅನಿಸುತ್ತೆ ಈ ಮನುಷ್ಯರು ಸರಿ ಇಲ್ಲ ಇಲ್ಲಿಂದ ಹೋಗ್ಬಿಡೋಣ ಬೇಡ ಅನ್ನುವಂಥ ಪರಿಸ್ಥಿತಿಗಳು ಬರುತ್ತೆ ಆದರೆ ದೇವರು ಹೇಳ್ತಾರೆ ಜಾಗದಲ್ಲೇ ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ ಅಲ್ಲೇ ಲೂವ್ಯಾ ಎರಡನೇದಾಗಿ ದೇವರು ಸಹಾಯ ಮಾಡಿದ ಒಂದು ವ್ಯಕ್ತಿಯನ್ನು ನಾವು ಗಮನಿಸೋಣ ಸತ್ಯವೇದದಲ್ಲಿ ದೇವರ ಮಾತನ್ನು ಕೇಳಿ ಬಹಳ ಕಷ್ಟಕ್ಕೆ ಒಳಗಾದಂಥ ಒಬ್ಬ ದೇವ ಮನುಷ್ಯ ದೇವರು ಹೇಳಿದಂಥ ಎಲ್ಲ ಸಂಗತಿಗಳನ್ನು ಅನುಸರಿಸಿ ತನ್ನ ಜೀವನದಲ್ಲಿ ಭಾಳ ನಷ್ಟಕ್ಕೆ ಒಳಪಟ್ಟಂಥ ಒಂದು ವ್ಯಕ್ತಿ ಆದರೆ ದೇವರ ಆತನ ಜೀವಿತವನ್ನು ಎಲ್ಲೂ ಕೈ ಬಿಡದೆ ಕಾಪಾಡಿ ಆತನನ್ನು ಆಶೀರ್ವಾದ ಮಾಡ್ತಾರೆ ಆ ವ್ಯಕ್ತಿ ಹೆಸರೇ ಎಲಿಯ ಎಲಿಯನ ಜೀವಿತಗಳನ್ನು ನಾವು ಗಮನಿಸಿ ನೋಡುವಾಗ ದೇವರ ಮಾತನ್ನು ಕೇಳಿ ಮಳೆ ಬರೋದಿಲ್ಲ ಮೂರು ವರ್ಷ ಆರು ತಿಂಗಳು ಹೇಳಿ ಧೈರ್ಯವಾಗಿ ರಾಜನ ಮುಂದೆ ಶಬ್ದ ತೆಗೆದು ಗುಡುಗಿದಂಥ ಒಂದು ವ್ಯಕ್ತಿ ಆತನ ಜೀವಿತವನ್ನು ನೀವು ಗಮನಿಸಿ ನೋಡ್ರಿ ಒಂದು ವರ್ಷಗಳ ಪುಸ್ತಕ ಹದಿನೇಳನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳನ್ನು ಮೂರು ವಾಕ್ಯಗಳನ್ನು ನಾವು ಓದಿದ್ರೆ ಅಲ್ಲಿ ನಾವು ಗಮನಿಸಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ಆತನನ್ನು ದೇವರು ಕೆರೆತ್ ಹಳ್ಳಕ್ಕೆ ಕಳಿಸ್ಕೊಡ್ತಾರೆ ಕೆರೆತ್ ಹಳ್ಳದಿಂದ ದೇವರು ಆತನನ್ನು ಪೋಷಣೆ ಮಾಡೋದಕ್ಕೆ ದೇವರ ಆಸೆ ಪಡ್ತಾರೆ ದೇವರು ಹೇಳುವಂಥ ಮಾತುಗಳನ್ನ ನೀವು ಕೇಳಿ ನಡೆಯುವಾಗ ನಿಮ್ಮ ಸಂಪೂರ್ಣ ಜವಾಬ್ದಾರಿ ದೇವರದೇ ನೀವು ದೇವರ ಮಾತನ್ನು ಕೇಳಿದಿರಾ ನಿಮ್ಮ ಇಷ್ಟದ ಪ್ರಕಾರ ನೀವು ಹೋಗುವಾಗ ನಿಮ್ಮ ಇಷ್ಟದ ಕಾರ್ಯಗಳನ್ನ ನೀವು ಮಾಡಿಕೊಳ್ಳುವಾಗ ದೇವರು ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ ದೇವರು ನಿಮ್ಗೆ ಅದರ ವಿಷಯದಲ್ಲಿ ಸಹಾಯ ಮಾಡಲ್ಲ ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ ಬೈಬಲನ್ನು ನಮ್ಗೆ ಹೇಳುತ್ತೆ ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ನೀವು ಏನೇ ಮಾಡಿದ್ರು ಕರ್ತನಾದ ಯೇಸುವಿನ ಹೆಸರಿನಲ್ಲೇ ನೀವು ಮಾಡಬೇಕು ಅಂತ ನೀವೇನಾದರೂ ಮಾಡೋದಕ್ಕಿಂತ ಮುಂಚೆ ಮೊಣಕಾಲುರಿ ಪ್ರಾರ್ಥನೆ ಮಾಡಿರಿ ಪ್ರಭುವೇ ನಾನು ಈ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಇಷ್ಟ ಇದೆಯಾ ಇಲ್ವಾ ನನಗೆ ಇದನ್ನು ತಿಳಿಸು ನಿಮಗೆ ಇಷ್ಟ ಇರೋದಾದರೆ ನಾನು ಮುಂದೆ ಹೋಗ್ತೇನೆ ಇಷ್ಟ ಇಲ್ಲ ಅಂದರೆ ನಾನು ಇಲ್ಲೇ ಇರ್ತೀನಿ ಅಂತೇಳಿ ನೀವು ಆ ರೀತಿಯಾಗಿ ದೇವರ ಚಿತ್ತದ ಪ್ರಕಾರವಾಗಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ದೇವರ ಆಶೀರ್ವಾದಗಳನ್ನು ನೀವು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲಿಯನ್ನು ದೇವರ ಮಾತನ್ನು ಕೇಳಿ ಮುಂದೆ ಹೋದಂಥ ಭಕ್ತನು ಆತನನ್ನು ಪೋಷಣೆ ಮಾಡೋದಕ್ಕೋಸ್ಕರ ದೇವರು ಕೆರೆ ತಳ್ಳದ ನೀರನ್ನು ಮತ್ತು ಹಗಲು ಬೆಳಿಗ್ಗೆ ಮತ್ತು ಸಂಜೆ ಆಹಾರಕ್ಕಾಗಿ ಕಾಗೆಗಳ ಮುಖಾಂತರವಾಗಿ ಸಹಾಯ ಮಾಡಿದ್ರು ವಿಧವೆಯ ಮನೆಯ ಒಳಗಡೆ ಎಣ್ಣೆ ಮತ್ತು ಹಿಟ್ಟು ಉಕ್ಕುವ ರೀತಿಯಲ್ಲಿ ದೇವರು ಸಹಾಯ ಮಾಡಿದ್ರು ಏಳು ಅದ್ಭುತಗಳು ಆ ಎಲಿಯನ ಜೀವನದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅದು ಮನುಷ್ಯರಿಂದ ಅಸಾಧ್ಯವಾದಂಥ ಸಹಾಯಗಳವೆಲ್ಲ ದೇವರ ಸಹಾಯ ಅನ್ನೋದನ್ನು ನಾವು ಗಮನಿಸುವಾಗ ದೇವರು ಮನುಷ್ಯರ ರೀತಿಯಲ್ಲ ದೇವರ ಮನುಷ್ಯರು ಆಶ್ಚರ್ಯ ಪಡೋ ರೀತಿಯಲ್ಲಿ ಸಹಾಯ ಮಾಡೋರಾಗಿರ್ತಾರೆ ಈ ಎಲಿಯನ ಜೀವನದಲ್ಲಿ ನಾವು ಗಮನಿಸುವಾಗ ಆತನಿಗೆ ಯಾವ ಕೊರತೆಗಳಿಲ್ಲದೆ ದೇವರು ನಡೆಸಿದ ಹಾಗೆ ಇಲ್ಲಿ ಕುಳಿತಿರುವಂಥ ದೇವರ ಮಕ್ಕಳೇ ನಿಮ್ಮ ಜೀವಿತಗಳಲ್ಲಿ ಯಾವ ಕೊರತೆ ಇಲ್ಲದಂತೆ ದೇವರು ನಿಮಗೆ ಸಹಾಯ ಮಾಡೋರಾಗಿರ್ತಾರೆ ಇವತ್ತು ಅನೇಕರು ಆ ಎರಡು ವರ್ಷ ಬಹಳ ಕಷ್ಟಪಟ್ಟರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಬಹಳ ಕಷ್ಟಪಟ್ಟರು ಆಹಾರಕ್ಕೆ ವಸ್ತ್ರಕ್ಕೆ ಮನೆ ಬಾಡಿಗೆ ಕಟ್ಟೋದಕ್ಕೆ ಹಣದ ವಿಷಯಕ್ಕೆ ಎಲ್ಲ ವಿಷಯದಲ್ಲೂ ಬಹಳ ಶ್ರಮಪಟ್ಟರು ಬಹಳ ಕಷ್ಟಪಟ್ಟರು ಬಹಳ ವೇದನೆ ಪಟ್ಟರು ಇದ್ದವರು ಇಲ್ಲದೇ ಇರೋರಿಗೆ ಸಹಾಯ ಮಾಡಿದರು ಇಲ್ಲದೇ ಇರೋರು ಬಹಳವಾಗಿ ನಷ್ಟಗಳನ್ನು ಅನುಭವಿಸಿದ್ರು ಆದರೆ ಒಂದು ಕಾರ್ಯವನ್ನು ನಾನು ಗಮನಿಸಿದ್ದು ದೇವರ ಮಕ್ಕಳ ಜೀವಿತಗಳನ್ನು ದೇವರೇ ಪೋಷಣೆ ಮಾಡಿದ್ದು ಅಲ್ಲಿ ಲೂ ಅದರಿಂದ ಗಮನಿಸ್ತೇವ್ರ ಮಕ್ಕಳೇ ಎಲಿಯನನ್ನು ಪೋಷಿಸಿ ಬಲಪಡಿಸಿದ ದೇವರು ಈ ದಿವಸಗಳಲ್ಲಿ ನಿನ್ನ ಕುಟುಂಬವನ್ನು ನಿಮ್ಮನ್ನು ಕೂಡ ಪೋಷಿಸಿ ಬಲಪಡಿಸುವಾಗಿರ್ತಾರೆ ಇನ್ನು ಮೂರನೇದಾಗಿ ನಾವು ಗಮನಿಸಿ ನೋಡೋಣ ಮೂರನೇದಾಗಿ ನಾವು ಗಮನಿಸಿ ನೋಡೋದಾದರೆ ಒಂದು ದೇಶದಿಂದ ನಷ್ಟವನ್ನು ಅನುಭವಿಸಿ ತನ್ನ ದೇಶದ ಒಳಗಡೆ ಸಂತೋಷವಾಗಿ ನೆಮ್ಮದಿಯಾಗಿ ವಾಸ ಮಾಡ್ತಾ ಇದ್ದಂಥ ಒಂದು ಕುಟುಂಬ ಆ ಕುಟುಂಬವನ್ನು ಒಬ್ಬ ರಾಜನು ಯುದ್ಧ ಮಾಡಿ ಆ ದೇಶದಿಂದ ತನ್ನ ದೇಶಕ್ಕೆ ಒಂದು ಗುಲಾಮನಾಗಿ ಒಂದು ದಾಸಿಯಾಗಿ ಒಂದು ಗುಲಾಮರಾಗಿ ಮಾರಲ್ಪಡುವ ಅವಸ್ಥೆಗೆ ತೆಗೆದುಕೊಂಡು ಬಂದು ತನ್ನ ದೇಶದಲ್ಲಿ ಹೇಗೋ ಬದುಕೊಳ್ಳಿ ಬಿಡು ಅಂತೇಳಿ ಬಿಟ್ಟಂಥ ಒಂದು ಸ್ತ್ರೀ ಆ ಸ್ತ್ರೀಯ ಜೀವನದಲ್ಲಿ ದೇವರು ಮಾಡಿದಂಥ ಒಂದು ಸಹಾಯವನ್ನು ನಾವು ಸತ್ಯವೇಯದಲ್ಲಿ ಗಮನಿಸಿ ನೋಡ್ತೇವೆ ಆ ಸ್ತ್ರೀಯ ಹೆಸರು ಎಸ್ತೇರ್ ಅಂತೇಳಿ ಎಸ್ತೆರಳ ಜೀವಿತವನ್ನು ನಾವು ಗಮನಿಸಿ ನೋಡುವಾಗ ಅಹಶ್ವ ರೋಶನ ರಾಜನ ಕಾಲಘಟ್ಟಗಳಲ್ಲಿ ಆಕೆ ಆತನ ಹೆಂಡತಿಯಾಗುವಂಥ ಸ್ಥಾನಕ್ಕೆ ಬರುವ ಸಂಗತಿಯನ್ನು ನಾವು ಗಮನಿಸಿ ನೋಡುವಾಗ ತನ್ನ ಚಿಕ್ಕಪ್ಪನ ಸಂಗಡ ಆಕೆ ಆ ದೇಶದ ಒಳಗಡೆ ಏನು ಇಲ್ಲದೇ ಇರುವಂಥ ನಿರ್ಗತಿಗಳಾದ ಪರಿಸ್ಥಿತಿಯಲ್ಲಿ ಎಸ್ತೆಳ ಪುಸ್ತಕ ಐದನೇ ಅಧ್ಯಾಯದ ಮೂರನೇ ವಾಕ್ಯವನ್ನು ಗಮನಿಸಿ ನೋಡೋದಾದರೆ ಎಸ್ತೆರಳ ಜೀವಿತ ಬಹಳ ಸುಂದರವಾದ ಒಂದು ಜೀವಿತವಾಗಿರುತ್ತೆ ಮೋರ್ಧ ಆಕೆಯನ್ನು ಪೋಷಿಸಿ ಬೆಳೆಸಿ ಒಂದು ಯೌವನ ಪ್ರಾಯವುಳ್ಳಂಥ ಉತ್ತಮವಾದಂಥ ಒಂದು ಕನ್ಯೆಯಾಗಿ ಆತ ಆಕೆಯನ್ನು ರೂಪಿಸಿ ನಿಲ್ಲಿಸ್ತಾನೆ ರಾಜನ ವಿವಾಹವಾಗುವಂಥ ಕಾಲಘಟ್ಟ ಬರುವ ಸಮಯದಲ್ಲಿ ಆ ದೇಶದ ಎಲ್ಲ ಸುಂದರವಾದ ಸ್ತ್ರೀಯರುಗಳನ್ನು ರಾಜನು ಆರಿಸ್ಕೊಳ್ಳುವಾಗ ಅದರಲ್ಲಿ ಕಾಣಲ್ಪಡೋದು ಬಹಳ ಸುಂದರವಾಗಿ ಕಾಣಲ್ಪಡೋದು ಎಷ್ಟೇ ರಾಣಿ ಆಗಿರ್ತಾಳೆ ಹಾಲೆ ಲೂಯ್ಯ ಅದರಿಂದ ಗಮನಿಸಿದೆಯವ್ರ ಮಕ್ಕಳೇ ವಿಶ್ವಾಸಿಗಳೆಲ್ಲರೂ ಬಹಳ ಸುಂದರವಾಗಿರೋರೆ ಅಲ್ಲೇ ಲೋವಿಯ ಸುಂದರವಾಗಿದ್ದೀವ ಇಲ್ವೋ ಯಾಕೆಂದರೆ ನಾವೆಲ್ಲರೂ ಯೇಸು ಸ್ವಾಮಿಯ ಮೊದಲಗಿತ್ತಿಯರು ಸಭೆ ಎಂಬ ಮೊದಲಗಿತ್ತಿಯನ್ನು ಭಾಳ ಸುಂದರವಾಗಿ ಮಾಡೋದು ಪರಲೋಕದ ಸ್ವಾಮಿಯ ಗುಣವಾಗಿರುತ್ತೆ ಕಾರಣ ಏನಂದರೆ ನಾವೆಲ್ಲರೂ ಭಾಳ ಸುಂದರವಾಗಿರಬೇಕು ನಾನು ಹೇಳ್ತಾ ಇರೋದು ನಮ್ಮ ಮುಖ ಸೌಂದರ್ಯದ ವಿಷಯವಾಗಿ ಅಲ್ಲ ದೇವರು ಇಷ್ಟಪಡೋದು ನಮ್ಮ ಆಂತರಿಕವಾದಂಥ ಸೌಂದರ್ಯ ಪರಿಶುದ್ಧವಾದಂಥ ಸೌಂದರ್ಯ ನಾವೆಲ್ಲರೂ ನಮ್ಮ ಪ್ರಾಣ ಆತ್ಮ ಶರೀರಗಳಲ್ಲಿ ಪರಿಶುದ್ಧತೆಯಿಂದ ನಾವು ತುಂಬಲ್ಪಡುವಾಗ ಪರಿಶುದ್ಧ ಮನೋಭಾವನೆ ಉಳ್ಳವರಾಗಿ ನಾವು ಜೀವಿಸುವಾಗ ಪರಲೋಕದ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿರುತ್ತಾರೆ ಎಷ್ಟೇ ರಾಣಿ ವಿಷಯವಾಗಿ ನಾವು ಗಮನಿಸಿ ನೋಡಿದ್ರೆ ಎಷ್ಟೇ ರಾಣಿ ಮೊರದಕ್ಕೆ ಕೇಳ್ತಾರೆ ಹೇಳ್ತಾಳೆ ನೀವೆಲ್ಲರೂ ಉಪವಾಸ ಮಾಡಿರಿ ನಾನು ರಾಜನ ಬಳಿಗೆ ಹೋಗ್ತೇನೆ ರಾಜನ ಹತ್ರ ಯಾರು ಸುಮ್ ಸುಮ್ಮನೆ ಸಡನ್ ಆಗಿ ಹೋಗೋ ಒಂದು ಅವಕಾಶ ಇಲ್ಲ ರಾಜ ಯಾವಾಗ ಹೇಳ್ತಾನೆ ಅವಾಗ ಮಾತ್ರನೇ ಹೋಗಬೇಕು ಅವನು ಕರೆದಾಗ ಮಾತ್ರ ಹೋಗಬೇಕು ಮಧ್ಯದಲ್ಲಿ ಯಾರಾದರೂ ಹೋದರೆ ಅವ್ನು ಮೊದಲೇ ಕೋಪ ಜಾಸ್ತಿ ರಾಜನಿಗೆ ಶಿರಚ್ಛೇದನ ಮಾಡಿರಿ ಬೇರೆ ಏನು ಮಾತಾಡಲ್ಲ ಫಸ್ಟು ತಲೆ ಕತ್ತರಿಸ್ರಿ ಅಂತ ಹೇಳೋದೆ ತಲೆ ಇದ್ರೆ ತಾನೇ ನನ್ನ ಹತ್ರಕ್ಕೆ ಬರೋದು ಫಸ್ಟ್ ತಲೆನೇ ಕತ್ತರಿಸಾಕ್ರಿ ಅಂತೇಳಿ ಇದು ರಾಜರ ಒಂದು ಗುಣ ಅದು ಸಂತೋಷ ಆಗೋದ್ರೆ ಆ ತಲೆ ಕೆಳಗಡೆ ಕುತ್ತಿಗೆ ಹತ್ರ ಇರೋವಂಥ ಕಂಠಿ ಹಾರಗಳನ್ನೆಲ್ಲ ತೆಗೆದು ದಾನ ಮಾಡ್ತಾರೆ ಅವ್ರ ಎರಡು ಸ್ವಭಾವ ಅದು ಒಂದು ದಾನ ಮಾಡೋದು ಇಲ್ಲ ತಲೆ ತೆಗಿಯೋದು ಇನ್ನು ಅದ್ರಿಗೆ ಹೆಚ್ಚಿನವಾದಂಥ ಕಾರ್ಯಗಳೆಲ್ಲ ಮಂತ್ರಿಗಳ ಹತ್ರ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಹೆಂಡತಿ ಹತ್ರ ಮಕ್ಕಳ ಹತ್ರ ಮಾತಾಡೋದಕ್ಕೆ ಟೈಮೇ ಇರೋದಿಲ್ಲ ಹಾಗಾಗಿ ಎಸ್ ರಾಣಿ ಹೇಳ್ತಾಳೆ ನಾನು ರಾಜನ ಹತ್ರ ಹೋಗೋದಕ್ಕೆ ಆಗೋದಿಲ್ಲ ಒಂದು ವೇಳೆ ನಾನು ಹೋಗಬೇಕಾದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾನು ಅಲ್ಲಿ ಹೋಗ್ತೇನೆ ಗಮನಿಸ್ರಿ ಆ ಮೂರು ದಿನದ ಉಪವಾಸ ಪ್ರಾರ್ಥನೆ ದೇವರಿಂದ ಅವರಿಗೆ ಸಹಾಯ ಉಂಟಾಯಿತು ಅಲ್ಲಿ ಕುಳಿತಿರುವಂಥ ದೇವ್ರ ಮಕ್ಕಳೇ ನಾವು ಶುಕ್ರವಾರ ಉಪವಾಸ ಪ್ರಾರ್ಥನೆ ಏರ್ಪಡಿಸ್ತೇವೆ ತಿಂಗಳಿಗೆ ಮೂರು ದಿವಸ ಉಪವಾಸ ಪ್ರಾರ್ಥನೆ ಇಡ್ತೇವೆ ವರ್ಷಕ್ಕೆ ಇಪ್ಪತ್ತೊಂದು ದಿವಸ ಉಪವಾಸ ಪ್ರಾರ್ಥನೆ ಇಡ್ತೇವೆ ಇದೆಲ್ಲ ಏನನ್ನು ತೋರಿಸುತ್ತೆ ಅಂದರೆ ದೇವರಿಂದ ನಮಗೆ ಸಹಾಯಗಳು ಒದಗಿ ಬರುವಂಥದ್ದಾಗಿರುತ್ತೆ ಆ ದಿವಸಗಳಲ್ಲಿ ಆ ಉಪವಾಸದ ದಿವಸಗಳಲ್ಲಿ ನಾವು ದೇವರ ಮುಂದೆ ಕಾಣಲ್ಪಡಬೇಕು ಉಪವಾಸ ಉಪವಾಸ ಅಂದರೆ ಹೊಸ ವಾಸ ಅಂತೇಳಿ ಉಪ ಅಂದರೆ ಹೊಸದು ವಾಸ ಅಂದರೆ ದೇವರ ಸನ್ನಿಧಿಯಲ್ಲಿರುವಂಥದ್ದು ಈ ಉಪವಾಸವನ್ನು ನಾವು ಏರ್ಪಡಿಸುವಾಗ ಆ ಉಪವಾಸದ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಾಗ ಆ ಸಮಯಗಳಲ್ಲಿ ನಾವು ಪ್ರಾರ್ಥಿಸುವಾಗ ಆರಾಧಿಸುವಾಗ ಆ ವಾಕ್ಯಗಳನ್ನು ಧ್ಯಾನಿಸುವಾಗ ಫಸ್ಟು ಸಂತೋಷ ಆಗೋದು ಮನುಷ್ಯರ ಹೃದಯ ಅಲ್ಲ ದೇವರ ಹೃದಯ ನೀವು ಉಪವಾಸದಲ್ಲಿ ದೇವರ ಹೃದಯವನ್ನು ಸಂತೋಷ ಪಡಿಸ್ರೆ ದೇವರು ನಿಮ್ಮ ಯಾವ ಅವಶ್ಯಕತೆಗಳನ್ನು ಕೂಡ ಪೂರೈಸೋದಿಲ್ಲ ಅಂತ ದೇವರು ಹೇಳೋದೇ ಇಲ್ಲ ನಾವು ಸಾಧಾರಣವಾಗಿ ಮಾಡೋ ಪ್ರಾರ್ಥನೆಗಿಂತ ಉಪವಾಸ ಪ್ರಾರ್ಥನೆಗೆ ಬಲ ಜಾಸ್ತಿ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮೊಣಕಾಲೂರಿ ದೇವರ ಮುಂಭಾಗದಲ್ಲಿ ಮಂಡಿ ಉರುವಾಗ ದೇವರ ಮೇಲಿಂದ ನೋಡಿ ಹೇಳ್ತಾನೆ ಅಯ್ಯೋ ನನ್ನ ಮಕ್ಕಳು ಎಷ್ಟು ನನ್ನ ಸನ್ನಿಧಿಯಲ್ಲಿ ಉಪವಾಸದ ಇದಾರಲ್ಲ ಅಂತೇಳಿ ತನ್ನ ದೇವದೂತರುಗಳೆಲ್ಲ ಹೇಳ್ತಾರೆ ಹೋಗ್ರೆ ಫಸ್ಟ್ ಅವ್ರಿಗೆ ಇದೆಯೋ ಆ ವಿಷಯಗಳನ್ನು ಪರಿಹಾರ ಮಾಡಿರಿ ಎಷ್ಟೇರಳ ಜೀವನದಲ್ಲಿ ನಡೆದಿದ್ದ ಅದೇನೆ ದೇವರು ತನ್ನ ದೂತರುಗಳನ್ನು ರಾಜನ ಬಳಿಗೆ ಕಳಿಸ್ಕೊಡ್ತಾರೆ ಹೋಗ್ರಿ ಅಲ್ಲಿ ನೋಡ್ರಿ ಫಸ್ಟ್ ಏನಾಯಿತು ರಾಜನಿಗೆ ಕೋಪ ಬರ್ದಿರಂಗೆ ನೋಡ್ರಿ ರಾಜನಲ್ಲಿ ಎಷ್ಟರಿಗೆ ಸಹಾಯ ಮಾಡೋ ರೀತಿಯಲ್ಲಿ ನೋಡ್ರಿ ಅಲ್ಲಿ ಯಾಕೆ ಯಾವುದೇ ವಿಷಯದಲ್ಲೂ ಕೂಡ ರಾಜ ಕೋಪ ಇರಂಗೆ ನೋಡ್ರಿ ಯಾವಾಗ ದೇವದೂತರು ಇಳಿದು ಬರ್ತಾರೋ ಗಮನಿಸ್ರಿ ಸತ್ಯವೇದ ನಾವು ದೇವದೂತರು ಇಳಿದು ಬಂದಂಥ ಎಲ್ಲ ಸ್ಥಳಗಳಲ್ಲಿ ನೋಡುವಾಗ ಭಕ್ತರುಗಳನ್ನು ದೇವರು ಅಭಿವೃದ್ಧಿಪಡಿಸಿದ್ದಾರೆ ಅಲ್ಲಿ ನಡೆದ ಕಾರ್ಯ ಆಶ್ವರೋಶ ರಾಜನು ತನ್ನ ಕೋಪವನ್ನು ಅಡಗಿಸ್ಕೊಂಡು ತನ್ನ ಕೈಯಲ್ಲಿರುವಂಥ ರಾಜದಂಡವನ್ನು ತೆಗೆದು ಎಸ್ತೆರಳ ಕಡೆ ಚಾಚಿ ಹೇಳ್ತಾನೆ ಎಸ್ತೆರ್ ರಾಣಿಯೇ ನಿನಗೇನು ಬೇಕು ಕೇಳು ಗಮನಿಸ್ರಿ ಎಸ್ತೆರ್ ರಾಣಿಯೇ ನಿನಗೇನು ಬೇಕು ಕೇಳು ಅಂತ ಹೇಳುವಾಗ ಆಕೆ ಹೇಳ್ತಾಳೆ ನೀವು ಮನೆಗೆ ಊಟಕ್ಕೆ ಬರಬೇಕು ಅಂತ ಅಲ್ಲಿವರೆಗೂ ಮದುವೆ ಆದಾಗಿಂದ ಊಟಕ್ಕೆ ಕರೆದಿಲ್ಲ ಅಮ್ಮ ಮೊದಲನೇ ಸಾರಿ ಊಟಕ್ಕೆ ಕರೀತಾ ಇರೋದು ಬನ್ರಿ ಅಂತ ಮೊದಲನೇ ದಿನ ಬರ್ತಾರೆ ಜೊತೆಗೆ ಹಾ ನಾಮ ಹಾಮಾನನ್ನು ಕರ್ಕೊಂಡ್ಬರ್ತಾರೆ ಅವನು ಬರ್ತಾನೆ ಹಾಮಾನನು ರಾಜ ಇಬ್ಬರು ಬರ್ತಾರೆ ಎರಡನೇ ಸಾರಿ ಬರ್ತಾರೆ ರಾಜ ಕೇಳ್ತಾನೆ ಮೂರನೇ ಸಾರಿ ಬರ್ತಾರೆ ರಾಜ ಕೇಳ್ತಾನೆ ಎಷ್ಟೇ ರಾಣಿ ನಿನಗೇನು ಬೇಕು ನನಗೆ ಆಶ್ಚರ್ಯ ಆದ ಕಾರ್ಯ ಏನಪ್ಪ ಅಂದರೆ ಎಷ್ಟೇ ರಾಣಿ ಹತ್ರ ಹೇಳ್ತಾನೆ ನಿನಗೇನು ಬೇಕು ಕೇಳೋ ನಾನು ರಾಜ್ಯನೇ ಕೊಟ್ಟು ಬಿಡ್ತೀನಿ ಅಂತ ಅರ್ಧಾಂಗಿ ಅಲ್ವಾ ಅದಕ್ಕೆ ಅರ್ಧ ರಾಜ್ಯನೇ ಕೊಡ್ತೀನಿ ಗಮನಿಸ್ರಿ ಎಷ್ಟೇ ರಾಣಿ ಆಸ್ತಿಯನ್ನು ಕೇಳೋದಿಲ್ಲ ಅಂತಸ್ತನ್ನು ಕೇಳೋದಿಲ್ಲ ಎಷ್ಟೇ ರಾಣಿ ಬಂಗಾರವನ್ನು ಕೇಳೋದಿಲ್ಲ ಯಾವ ವಿಷಯಕ್ಕಾಗಿ ಉಪವಾಸ ಮಾಡ್ತಾ ಇದ್ರೋ ಆ ವಿಷಯವನ್ನು ರಾಜನ ಬಳಿಯಲ್ಲಿ ಬಿಚ್ಚಿಡ್ತಾಳೆ ಸ್ವಾಮಿ ನಾವು ಬೇರೆ ದೇಶದಿಂದ ಇಲ್ಲಿಗೆ ದಾಸರಾಗಿ ಮಾರಲ್ಪಟ್ಟವರು ನಮ್ಮ ಒಂದು ಗುಂಪಿನ ಜನಗಳನ್ನು ನಾಶ ಮಾಡಲಿಕ್ಕಾಗಿ ಈ ಥರ ಒಂದು ವ್ಯಕ್ತಿ ಇದ್ದಾನೆ ಹಾಗಾಗಿ ನೀವು ಇದರ ವಿಷಯವಾಗಿ ನಮಗೆ ಸಹಾಯ ಮಾಡಬೇಕನ್ನುವಾಗ ರಾಜನ ಕೇಳ್ತಾನೆ ಆಯಿತು ಆ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಗಮನಿಸ್ರಿ ರಾಜನಲ್ಲ ಅಲ್ಲಿ ಯಹೂದ ಜನಗಳನ್ನು ಕಾಪಾಡಿದ್ದು ಆಕೆಯ ಉಪವಾಸ ಪ್ರಾರ್ಥನೆ ಯಹೂದ ಜನಗಳನ್ನು ಕಾಪಾಡಿದ್ದು ಇಲ್ಲಿ ಕುಳಿತಿರುವಂಥ ದೇವ್ರ ಮಕ್ಕಳೇ ನಿಮಗೋಸ್ಕರ ನೀವು ಉಪವಾಸ ಮಾಡಿರಿ ನಿಮ್ಮ ಮನೆಗೋಸ್ಕರ ಉಪವಾಸ ಮಾಡಿರಿ ನಿಮ್ಮ ದೇಶಕ್ಕೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ದೇವರ ವಿಷಯದಲ್ಲಿ ನಮಗೆ ಸಹಾಯ ಮಾಡೋರಾಗಿರ್ತಾರೆ ಯಾರೋ ಒಂದು ಕಾಲದಲ್ಲಿ ನಮಗೆ ಉಪವಾಸ ಪ್ರಾರ್ಥನೆಯಿಂದ ನಮ್ಮನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಯಿಂದನೇ ಇವತ್ತು ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ನಾವು ಕುಳಿತಿದ್ದೀವಿ ನಾವು ಮತ್ತೊಬ್ಬರಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತಗಳನ್ನು ದೇವರ ಆಶೀರ್ವಾದ ಮಾಡೋರಾಗಿರ್ತಾರೆ ಎಷ್ಟೇ ರಾಣಿ ರಾಣಿ ಆಗದೆ ಹೋಗಿದ್ರೆ ದೇವರ ಆ ಸ್ಥಾನಕ್ಕೆ ತರದೇ ಇದ್ದಿದ್ರೆ ಅನೇಕ ಯಹೂದ ಜನಗಳು ನಾಶವಾಗಿ ಹೋಗ್ತಾ ಇದ್ರು ಇವತ್ತು ದೇವರು ನಿಮ್ಮನ್ನು ನಿಮ್ಮ ವಂಶದವರ ಮಧ್ಯದಲ್ಲಿ ನಿಮ್ಮ ಕುಲದವರ ಮಧ್ಯದಲ್ಲಿ ನಿಮ್ಮ ಬಂಧುಗಳ ಮಧ್ಯದಲ್ಲಿ ನಿಮ್ಮನ್ನು ಏನಕ್ಕೆ ಆರಿಸ್ಕೊಂಡಿದ್ದಾರೆ ಅಂದರೆ ನಿಮ್ಮ ಕುಲಕ್ಕೋಸ್ಕರ ಬಂಧುಗಳಿಗೋಸ್ಕರ ಜನಾಂಗಗಳಿಗೋಸ್ಕರ ನೀವು ಉಪವಾಸವಿತ್ತು ಪ್ರಾರ್ಥನೆ ಮಾಡಬೇಕು ಅಂತ ನೀವು ಆ ಕಾರ್ಯ ಮಾಡಲಿಲ್ಲ ಅಂದರೆ ನೀವು ದೇವರಿಗೆ ಮೋಸ ಮಾಡ್ತಾ ಇದ್ದೀರಾ ನಿಮ್ಮ ಜನಾಂಗಗಳಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ನಿಮ್ಮ ತಲೆಮಾರಿಗಳಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ಪರಲೋಕದ ದೇವರವರ ಆತ್ಮಗಳು ನಷ್ಟವಾಗದಂತೆ ಅವರ ನರಕದ ಹಾದಿಗೆ ಹೋಗದಂತೆ ದೇವರೇ ಅವರನ್ನು ಕಾಪಾಡುವವರಾಗಿರ್ತಾರೆ ಹಾಲೆ ಲೂಯ್ಯ ಇನ್ನು ನಾಲ್ಕನೇದಾಗಿ ನಾವು ಗಮನಿಸೋಣ ಸತ್ಯವೇದದಲ್ಲಿ ದೇವರು ನಮಗೆ ವಿರುದ್ಧವಾಗಿ ಎದ್ದೇಳುವಂಥ ಎಲ್ಲ ವಿಧವಾದ ಶತ್ರುಗಳನ್ನು ಬಿಡಿ ಎರೆಮಿಯದಲ್ಲಿ ಒಂದನೇ ದೇಹದಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ವಾಕ್ಯಗಳು ಭಾಳ ಸುಂದರವಾದಂಥ ವಾಕ್ಯಗಳು ಈಗಿರಲು ನೀನು ಎದ್ದು ನಡು ಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು ನೀನು ಅವರಿಗೆ ಕಂಗಡಬೇಡ ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಕಂಗೆಡಿಸುವೆನು ಈಗೋ ನಾನು ಈ ಹೊತ್ತು ನಿನ್ನನ್ನು ಯಹೂದ ಅರಸರು ಅಧಿಪತಿಗಳು ಯಾಜಕರು ಸಾಧಾರಣ ಜನರು ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿ ಕಬ್ಬಿಣದ ಕಂಬವನ್ನಾಗಿ ತಾಮ್ರದ ಪೌಳಿ ಗೋಡೆಯನ್ನಾಗಿ ಸ್ಥಾಪಿಸಿದ್ದೇನೆ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಉತ್ತರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಹಲೆಲೂಯ ಇಲ್ಲಿ ನೀವು ಗಮನಿಸಿ ನೋಡಿದ್ರೆ ಎರೇಮಿಯನಿಗೆ ದೇವರು ಹೇಳ್ತಾ ಇದ್ದರೆ ನೀನು ಅವರಿಗೆ ಬೇಡ ಇಲ್ಲಿ ಕುಳಿತಿರುವಂಥ ದೇವರ ಮಕ್ಕಳೇ ನೀವು ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಭಯಪಡಿಸ್ತಾ ಇದ್ದಾರಲ್ಲ ನಿಮ್ಮನ್ನು ಯಾರ್ಯಾರು ನಷ್ಟವಾಗತಕ್ಕ ನಿಮ್ಮ ಜೀವಿತಗಳನ್ನ ಹಾಳಾಗತಕ್ಕಂತೆ ನಿಮ್ಮ ಜೀವಿತಗಳಲ್ಲಿ ಮೇಲೆ ಎದ್ದೇಳದಂತೆ ನಿಮ್ಮನ್ನು ಯಾರ್ಯಾರು ಇವತ್ತು ಕಂಗೆಡುವಾಗಿ ಭಯಪಡಿಸ್ತಾ ಇದ್ದಾರೋ ಅವ್ರು ಯಾರಿಗೂ ಭಯಪಡಬೇಡ್ರಿ ವಾಗ್ದಾನವನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡಿರಿ ದೇವರು ಹೇಳ್ತಾರೆ ನೀನು ಅವರಿಗೆ ಕಂಗಡ ಬೇಡ ನವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ ಆದರೆ ನಿನ್ನನ್ನು ಸೋಲಿಸಲಾಗೋದಿಲ್ಲ ನಿಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ ಸೋಲಿಸೋಕ್ಕಾಗೋದಿಲ್ಲ ನಾವು ಹಾಡು ಆಡಬೇಕಾದ್ರೆ ಆಗಲಿ ಹೇಳಿದ್ವಿ ನಮಗೆ ಸೋಲೆ ಇಲ್ಲ ಅಂತ ಸೋಲಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಕಾರಣ ಏನಂದ್ರೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ಸಂಗಡ ಇದ್ದಾರೆ ಅಲ್ಲೇ ಲೂವಿಯ ಎರೆಮಿಯನ ಬಳಿಯಲ್ಲಿ ದೇವರು ಹೇಳ್ತಾರೆ ಎರೇಮಿಯನು ಬಾಲಕನು ಬಾಲಕನಾಗಿದ್ದ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಸ್ವಾಮಿ ನನ್ನ ಕೈಲಿ ಆಗೋದಿಲ್ಲ ಪ್ರವಾದನ ಹೇಳೋದಕ್ಕೆ ಆಗೋದಿಲ್ಲ ಈ ಜನಗಳು ಕಂಡ್ರೆ ಭಯ ಆಗುತ್ತೆ ದೇವ್ರು ಹೇಳ್ತಾರೆ ನೀನು ಯಾಕೆ ಭಯ ಪಡ್ತೀಯ ಅವ್ರಿಗೆ ಬಾಲಕ ಅಂತ ಹೇಳ್ಬೇಡ ನಿನ್ನ ಸಂಗಡ ಇದ್ದೀನಲ್ಲ ನನಗಿಂತ ಬೇಕಾ ನಿನಗೆ ಸಹಾಯ ಮಾಡೋರು ನನಗಿಂತ ಬೇಕಾ ನಿನಗೆ ಸಪೋರ್ಟ್ ಮಾಡೋರು ದೊಡ್ಡವರು ದೊಡ್ಡೋರು ಯಾರಿದ್ದಾರೆ ಪ್ರಪಂಚದಲ್ಲಿ ಒಂದು ಸಾರಿ ಯೋಚನೆ ಮಾಡಿ ಹೇಳ್ರಿ ದೇವರೇ ಯಾರೇಮಿನಗೆ ಹೇಳ್ತಾ ಇದಾರೆ ನಾನು ನಿನಗೆ ಸಹಾಯ ಮಾಡ್ತೀನಿ ನಾನು ನಿನಗೆ ಧೈರ್ಯ ಪಡಿಸ್ತೇನೆ ನೀನು ಹೋಗು ಅಂತ ದೇವರು ಅಷ್ಟು ಹೇಳುವಾಗ ಆತನ ಹೇಳ್ತಾನೆ ಇಲ್ಲ ಸ್ವಾಮಿ ಆಗೋದಿಲ್ಲ ಹೋಗೋದಿಲ್ಲ ಅಂತ ಹೇಳುವಾಗ ದೇವರು ಕೊನೆಯದಾಗಿ ಹತ್ತೊಂಬತ್ತನೇ ವಾಕ್ಯದಲ್ಲಿ ಹೇಳ್ತಾರೆ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ನಾನೇ ನಿನ್ನೊಂದಿಗೆ ಇದ್ದೀನಪ್ಪ ಅಂತ ಇಲ್ಲಿರುವಂತ ಪ್ರೀತಿ ದೇವ ಮಕ್ಕಳೇ ಇವತ್ತು ನಿಮ್ಮ ಜೀವಿತ ಏನಾದರೂ ಉದ್ಧಾರ ಆಗದಿರ ನಷ್ಟವಾಗ್ತಾ ಇದೆಯಾ ಇವತ್ತು ನೀವು ಪ್ರಾರ್ಥನೆ ಮಾಡಿರಿ ಸ್ವಾಮಿ ನೀವು ಹೇಳಿದಿರ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ನಾನು ನಾನಿದ್ದೀನಿ ಅಂತೇಳಿ ನನ್ನ ಜೀವಿತವನ್ನು ನೀನು ಉದ್ಧಾರ ಮಾಡು ಅಂತೇಳಿ ಇಲ್ಲಿರುವಂಥ ಯಾರೊಬ್ಬರ ಜೀವಿತಗಳು ನಷ್ಟವಾಗಿ ಹೋಗೋದಿಲ್ಲ ಹಾಳಾಗಿ ಹೋಗೋದಿಲ್ಲ ದೇವರು ನಿಮ್ಮನ್ನು ಉದ್ಧಾರ ಮಾಡುವ ದೇವರಾಗಿದ್ದಾರೆ ನೀವು ಸೋಲನ್ನು ಕಾಣೋದಿಲ್ಲ ದೇವರು ನಿಮಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ ನಿಮಗೆ ವಿರುದ್ಧವಾಗಿ ಯಾರೇ ಭಯ ಪಡಬೇಡ್ರಿ ಅಲ್ಲಿ ನೋಡ್ರಿ ಆತನ ವಿರುದ್ಧವಾಗಿ ಎದ್ದಿರುವಂಥ ಜನ ಎಂಥವ್ರು ಅಂದರೆ ಸಾಧಾರಣವಾಗಿರುವಂಥ ಕಾಕಪೋಕರಲ್ಲ ಆದಿ ಬೀದಿಲಿರುವಂಥ ವ್ಯಕ್ತಿಗಳಲ್ಲ ಅದನ ವಿರುದ್ಧವಾಗಿ ಎದ್ದಿರುವಂಥ ವ್ಯಕ್ತಿಗಳು ಹದಿನೆಂಟನೇ ವಾಕ್ಯದಲ್ಲಿ ನೋಡ್ರಿ ಈ ಅಧಿಪತಿಗಳು ಅರಸರು ಯಾಜಕರು ಸಾಧಾರಣ ಜನರು ಈ ನಾಲ್ಕು ಗುಂಪಿನ ಜನ ಇವರೆಲ್ಲ ಸಾಧಾರಣವಾದ ವ್ಯಕ್ತಿಗಳಲ್ಲ ಉನ್ನತವಾದ ಪೋಸ್ಟಲ್ಲಿರುವಂಥವ್ರು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿರುವಂಥ ವ್ಯಕ್ತಿಗಳು ಈ ಹಗಲಿನ ವೇಳೆಯಲ್ಲಿ ಈ ಭಾನುವಾರದ ಆರಾಧನೆಯಲ್ಲಿ ದೇವರು ನಮಗೆ ಹೇಳುವಂಥ ಒಂದು ಮಾತು ನಿನಗೆ ವಿರುದ್ಧವಾಗಿ ಕಲ್ಪಿಸುವಂಥ ಯಾವ ಆಯುಧಗಳು ಕೂಡ ಜಯಿಸೋದಿಲ್ಲ ಯಶನ ಗ್ರಂಥದಲ್ಲಿ ದೇವರು ಹೇಳ್ತಾರೆ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸೋದು ನ್ಯಾಯ ವಿಚಾರಣೆಯಲ್ಲಿ ಎದ್ದೇಳುವ ಪ್ರತಿ ನಾಲಿಗೆಯನ್ನು ನೀನು ದೋಷಿ ಅಂತ ನೀನು ಖಂಡಿಸೋನಾಗಿರ್ತೀಯ ಅಂತ ವಾಕ್ಯ ಹೇಳುತ್ತೆ ಹಾಗಾಗಿ ಗಮನಿಸೋ ದೇವ್ರ ಮಕ್ಕಳೇ ನಿಮ್ಮ ಜೀವನದಲ್ಲಿ ನೀವು ಯಾರು ನಷ್ಟವಾಗಿ ಹೋಗೋದಿಲ್ಲ ನೀವು ಹಾಳಾಗಿ ಹೋಗೋದಿಲ್ಲ ದೇವರೇ ನಿಮ್ಮನ್ನು ಉದ್ಧಾರ ಮಾಡುವವರಾಗಿರ್ತಾರೆ ಆಮೇಲೆ ಅಲೇ ನಾವು ನಂಬಿ ಬಂದಿರೋದು ಪರಲೋಕದ ದೇವರನ್ನು ನಾವು ಆರಾಧನೆ ಮಾಡ್ತಾ ಇರೋದು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ದೇವರನ್ನು ಆ ದೇವರನ್ನು ಆರಾಧಿಸುವಾಗ ದೇವರಿಲ್ಲಿ ಭರವಸೆ ಕೊಟ್ಟು ಹೇಳ್ತಾರೆ ನೀನು ಸೋತು ಹೋಗೋದಿಲ್ಲ ನಿನ್ನನ್ನು ಸೋಲಿಸೋದಕ್ಕಾಗೋದಿಲ್ಲ ದೇವರು ಹೇಳ್ತಾರೆ ಮೂರನೇದಾಗಿ ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ ನಾಲ್ಕನೇದಾಗಿ ದೇವರು ಹೇಳ್ತಾರೆ ನಾನೇ ನಿನ್ನೊಂದಿಗಿದ್ದೇನೆ ದೇವ್ರು ಹೇಳ್ತಾರೆ ನಾನೇ ನಿನ್ನ ಜೊತೆಯಲ್ಲಿರ್ತೀನಿ ಇನ್ನು ಯಾರು ಬೇಕು ನಮಗೆ ಜೊತೆಯಲ್ಲಿರೋದಕ್ಕೆ ಯೇಸುಸ್ವಾಮಿ ಮತಯಿಸುವಾರ್ಥ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತೇ ವಾಕ್ಯದಲ್ಲಿ ಹೇಳ್ತಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಎಲೆ ಕಷ್ಟಪಡುವರೆ ಹೊರೆ ಓದ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂಥೇಳಿ ನಾವೆಲ್ಲರೂ ಅವರ ಬಳಿಗೆ ಹೋದರೆ ಸಾಕು ಅವರು ನಮ್ಮ ಬಳಿಯಲ್ಲೇ ಇರೋರು ಆಗಿರ್ತಾರೆ ಒಂದು ದಿವಸ ಎರಡು ದಿವಸ ಅಲ್ಲ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರೋದು ಯುಗದ ಸಮಾಪ್ತಿಯವರೆಗೂ ನಮ್ಮ ಜೀವನದ ಅಂತ್ಯದ ದಿವಸದವರೆಗೂ ದೇವರು ನಮ್ಮ ಸಂಗಡಿ ಇರುವವರಾಗಿರ್ತಾರೆ ಈ ವೇಳೆಯಲ್ಲಿ ಯಾರಾದರೂ ಅಯ್ಯೋ ದೇವರ ನಮ್ಮ ಇಲ್ಲ ಹಾಂ ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದಿದ್ರೆ ಯಾಕೆ ಕಷ್ಟಗಳು ಯಾಕೆ ಸಮಸ್ಯೆಗಳು ಅನ್ನುವಂಥ ಪ್ರಶ್ನೆಗಳನ್ನು ನೀವು ಹಾಕೋದಾದರೆ ಒಂದು ಮಾತನ್ನು ಹೇಳ್ತೇನೆ ಯಾಕೆ ಈ ಕಷ್ಟಗಳು ಬಂತು ಅಂದರೆ ನಿಮ್ಮ ಒಂದು ಅನುಭವಕ್ಕೋಸ್ಕರ ಈ ಅನುಭವದಲ್ಲಿ ನೀವು ಹಾದು ಹೋದರೆ ಒಂದು ಆಶೀರ್ವಾದ ದೇವರು ನಿಮಗೆ ಕೊಡೋರಾಗಿರ್ತಾರೆ ಆದ್ರಿಂದ ಎರೆಮಿಯನಿಗೆ ಸಹಾಯ ಮಾಡಿದ ದೇವರು ಈ ಹಗಲಿನ ವೇಳೆಯಲ್ಲಿ ನಿಮಗೂ ಕೂಡ ಸಹಾಯ ಮಾಡುವವರಾಗಿರ್ತಾರೆ ಎರೆಮಿಯನನ್ನು ಬಲಪಡಿಸಿದ ದೇವರು ಈ ವೇಳೆಯಲ್ಲಿ ನಿಮ್ಮನ್ನು ಕೂಡ ಬಲಪಡಿಸೋರಾಗಿರ್ತಾರೆ ಎರೆಮಿಯ ಜಯದಲ್ಲಿ ನಡೆಸಿದ ದೇವರು ನಿಮ್ಮನ್ನು ಕೂಡ ಜಯದಲ್ಲಿ ನಡೆಸೋರಾಗಿರ್ತಾರೆ ಎರೇಮಿಯನ ಸಂಗಡ ಇದ್ದ ದೇವರು ಇವತ್ತಿಂದ ನಿಮ್ಮ ಸಂಗಡಲ್ಲೂ ಕೂಡ ಅವರು ವಾಸ ಮಾಡುವರಾಗಿದ್ದಾರೆ ಐದನೇದಾಗಿ ನಾವು ಗಮನಿಸೋಣ ಈ ಲೋಕದಲ್ಲಿ ನಮಗಾಗಿ ತಂದೆಯಾದ ದೇವರು ಮಾಡಿದಂಥ ಮತ್ತೊಂದು ಸಹಾಯ ಈ ಭೂಮಿಲಿರುವಂಥ ಎಲ್ಲ ಮನುಷ್ಯರಿಗೆ ನಿರೀಕ್ಷೆ ಇಲ್ಲದೆ ತಮ್ಮ ಜೀವಿತವನ್ನು ಕಳೀತಾ ಇದ್ರು ತಾವು ಮರಣದ ನಂತರ ನಾವು ಎಲ್ಲಿ ಹೋಗ್ತೀವಿ ಎನ್ನುವಂಥ ಕಾರ್ಯ ಯಾವ ಮನುಷ್ಯನಿಗೂ ಗೊತ್ತಿಲ್ದಿರ ಎಲ್ಲ ಮನುಷ್ಯರು ಈ ಲೋಕದಲ್ಲಿ ಜನಿಸಿ ಅನಂತರವಾಗಿ ಅರವತ್ತು ಎಪ್ಪತ್ತು ನೂರಿಪ್ಪತ್ತು ನೂರೈವತ್ತು ಇನ್ನೂರು ವರ್ಷಗಳು ಐನೂರು ವರ್ಷಗಳು ಬದುಕಿ ಅನಂತರವಾಗಿ ಸತ್ತು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ರು ಎಲ್ಲಿ ಹೋಗ್ತಾ ಇದ್ರು ಎನ್ನುವಂಥ ಕಾರ್ಯ ಯಾರಿಗೂ ಗೊತ್ತಿರಲಿಲ್ಲ ಆದರೆ ತಂದೆಯಾದ ದೇವರು ಇಡೀ ಮನುಕುಲಕ್ಕೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜನಾಂಗದವರಿಗೆ ಮಾಡಿದಂಥ ಒಂದು ಸಹಾಯ ಏನಪ್ಪ ಅಂದರೆ ಮನುಷ್ಯನು ಸತ್ತು ನರಕಕ್ಕೆ ಹೋಗದಿರ ಅವನು ನನ್ನ ಬಳಿಗೆ ಬರಬೇಕು ಎನ್ನುವಂಥ ಒಂದು ಕಾರ್ಯ ಆ ಯೋಜನೆ ಒಳಗಡೆ ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ಎಲ್ಲ ಮನುಷ್ಯರ ಸಹಾಯಕ್ಕಾಗಿ ಯೇಸುವನ್ನ ಈ ಭೂಮಿಗೆ ಕಳಿಸ್ಕೊಟ್ರು ಯೋನ ಸಾವಾರ್ತಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಆರನೇ ವಾಕ್ಯವನ್ನು ನಾವು ಗಮನಿಸಿ ನೋಡಿದ್ರೆ ಯೇಸು ಅವ್ರಿಗೆ ಹೇಳ್ತಾರೆ ಇದೆಲ್ಲ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರೋದಿಲ್ಲ ಈ ವಾಕ್ಯವನ್ನು ನೀವು ಗಮನಿಸಿ ನೋಡ್ರಿ ಇಡೀ ಪ್ರಪಂಚದ ಎಲ್ಲ ಕ್ರೈಸ್ತರಿಗೂ ಗೊತ್ತಿರುವಂಥ ಒಂದು ವಾಕ್ಯ ಇದು ಪ್ರಪಂಚದಲ್ಲಿರುವಂಥ ಎಲ್ಲ ದೇವ ಮಕ್ಕಳಿಗೆ ತಿಳಿದಿರುವಂಥ ಒಂದು ಸುಂದರವಾದ ವಚನ ಇದು ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎನ್ನುವ ಪದವನ್ನು ಯೋಹನ ಸುವಾರ್ತೆ ಮೂರನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ ಯೇಸು ಸ್ವಾಮಿಯನ್ನು ನಮ್ಮ ಸಹಾಯಕ ಆಗಿ ತಂದೆಯಾದ ದೇವರು ಭೂಮಿಗೆ ಕೊಟ್ಟರು ನಾವು ಯೇಸುವನ್ನು ನಂಬುವುದರ ಮುಖಾಂತರವಾಗಿ ಪಾಪ ಪರಿಹಾರ ಯೇಸುವನ್ನು ನಂಬುವುದರ ಮುಖಾಂತರವಾಗಿ ಶಾಪಗಳ ಪರಿಹಾರ ಏಸುವನ್ನು ನಂಬುವುದರ ಮುಖಾಂತರವಾಗಿ ರೋಗಗಳ ಪರಿಹಾರ ಯೇಸುವನ್ನು ನಂಬಿದ್ರ ಮುಖಾಂತರವಾಗಿ ದರಿದ್ರಗಳ ಪರಿಹಾರ ಏಸುವನ್ನು ನಂಬೋದರ ಮುಖಾಂತರವಾಗಿ ನಮ್ಮ ಕೊರತೆಗಳ ಪರಿಹಾರ ಏಸುವನ್ನು ನಂಬುವುದರ ಮುಖಾಂತರವಾಗಿ ನರಕದಿಂದ ನಮಗೆ ಒಂದು ಪರಿಹಾರ ಒದಗಿಸಿಕೊಟ್ಟಿದೆ ತಂದೆಯಾದ ದೇವರಾಗಿದ್ದಾರೆ ಅದರಿಂದ ನಾವು ಯಾರ್ಯಾರು ಯೇಸುವನ್ನು ನಂಬ್ತೀವೋ ಅವರೆಲ್ಲರಿಗೂ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವದಲ್ಲಿ ಒಂದು ಪಾಲುಗಾರಿಕೆ ಉಂಟು ನಾನು ಯಾವಾಗಲೂ ಗಮನಿಸುವಂತ ಹೇಳುವಂಥ ಒಂದು ಮಾತು ಒಂದು ವೇಳೆ ಏಸು ಭೂಮಿಗೆ ಬರಲಿಲ್ಲ ಅಂದರೆ ಶಿಲುಬೆಯಲ್ಲಿ ಮರಣ ಹೊಂದಲಿಲ್ಲ ಅಂದರೆ ಏಸು ಶಿಲುಬೆಯಲ್ಲಿ ಮರಣ ಹೊಂದದಿರ ಆ ಮಾರ್ಗವನ್ನು ನಮಗೆ ಸಿದ್ಧ ಮಾಡದಿರ ಮನುಷ್ಯನ ಪರಲೋಕಕ್ಕೆ ಬರಬೇಕಾದರೆ ಪ್ರತಿ ಮನುಷ್ಯನು ಕಲ್ವಾರಿ ಶಿಲುಬೆಯಲ್ಲಿ ಅವರ ಕೈಗಳು ಕಾಲುಗಳಿಗೆ ಮೊಳೆಗಳು ಹೊಡೆಯಲ್ಪಟ್ಟು ತಲೆಗೆ ಮುಳ್ಳಿನ ಕಿರೀಟ ಇಟ್ಟು ಆ ರೀತಿಯಾಗಿ ಅವರು ವೇದನೆ ಪಟ್ಟು ಶಿಲುಬೆಯಲ್ಲಿ ಸತ್ತರೇನೆ ನಾನು ಪರಲೋಕಕ್ಕೆ ಕರ್ಕೊಳ್ಳೋದು ಅಂತ ಹೇಳಿದ್ದಿದ್ರೆ ಎಷ್ಟು ಜನ ಅದಕ್ಕೆ ಸಿದ್ಧರಾಗ್ತಾ ಇದ್ವಿ ದೀಕ್ಷಾ ಸ್ನಾನ ತೊಗೊಂಡು ಪರಲೋಕಕ್ಕೆ ಬನ್ನಿರಿ ಅಂದ್ರೇ ಇವತ್ತಿನ ದಿವಸ ಬರೋದು ಕಷ್ಟ ಹಾಂ ಅದಕ್ಕೆ ಏನೇನೋ ಬೇರೆ ಬೇರೆ ಹೆಸರುಗಳು ಹೇಳ್ತಾರೆ ಆದರೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ನಾವು ಪಡುವಂಥ ಎಲ್ಲ ಪಾಡುಗಳನ್ನು ನಾವು ಅನುಭವಿಸ್ಬೇಕಾದ ಎಲ್ಲ ಬಾಧೆಗಳನ್ನು ಕಲ್ವಾರಿ ಶಿಲುಬೆಯಲ್ಲಿ ಏಸು ಕ್ರಿಸ್ತನು ಹೊತ್ತುಕೊಳ್ಳುವ ಹಾಗೆ ಮಾಡಿ ನಮಗೆ ಈಸಿಯಾದಂಥ ಒಂದು ಮಾರ್ಗ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ನೊಗವು ಮೃದುವಾದದ್ದು ಅದು ಹಗುರವಾದದ್ದು ಅದು ಭಾರವಾದದ್ದಲ್ಲ ಅಂತೇಳಿ ಸ್ವಾಮಿ ಹೇಳ್ತಾರೆ ಆ ಭಾರವಲ್ಲದೆ ಇರುವಂಥ ಮೃದುವಾದಂಥ ಆ ಒಂದು ಹಗುರವಾಗಿರುವಂಥ ಆ ನೊಗವನ್ನು ಹೊರಲಿಕ್ಕೆ ನಮ್ಮನ್ನು ಕರೆಯುವಾಗ ಅನೇಕ ವ್ಯಕ್ತಿಗಳು ಇವತ್ತು ಹೇಳ್ತಾರೆ ಅದಕ್ಕೆ ಬೇರೆ ಬೇರೆ ಕತೆಗಳನ್ನು ಕಟ್ಟಿ ಮಾತನಾಡ್ತಾರೆ ಆದರೆ ದೇವ್ರ ಮಕ್ಕಳೇ ಏಸು ಶಿಲುಬೆಯಲ್ಲಿ ಮರಣ ಹೊಂದದೆ ನಾವು ಶಿಲುಬೆಯಲ್ಲಿ ಮರಣ ಹೊಂದಿದ್ರೇನೆ ಪರಲೋಕ ಅಂತ ಅಂದಿದ್ದಿದ್ರೆ ಎಷ್ಟು ಜನ ಶಿಲುಬೆ ಓದ್ಕೊಂಡು ಆ ಶಿಲುಬೆಯಲ್ಲಿ ಮೂರು ಮೊಳೆಗಳಿಂದ ಒಡೆಯಲ್ಪಟ್ಟು ಸಾಯೋದಕ್ಕೆ ರೆಡಿ ಇದ್ರಿ ಒಬ್ಬರೂ ಇಲ್ಲ ಒಬ್ಬರೂ ರೆಡಿ ಇಲ್ಲ ಕೈಗೆ ಮೊಳೆ ಓಡಿಸ್ಕೊಂಡು ಕಾಲಿಗೆ ಮೊಳೆ ಓಡಿಸ್ಕೊಂಡು ತಲೆಗೆ ಮುಳ್ಳಿನ ಕಿರೀಟ ಇಟ್ಸ್ಕೊಂಡು ಆ ಬಾದಲ್ಲಿ ಆರು ಗಂಟೆ ನ್ಯಾತಾಡಿ ಆಮೇಲೆ ಸತ್ತು ಪರಲೋಕಕ್ಕೆ ಹೋಗ್ಬೇಕು ಅಂತ ಅಂಥ ಒಂದು ಪರಲೋಕ ನನಗೆ ಯಾಕಪ್ಪ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ ದೇವರ ಈ ಒಂದು ಸಹಾಯ ಯೋಚನೆಯನ್ನು ನೀವು ಗಮನಿಸಿ ನೋಡ್ರಿ ಇಡೀ ಪ್ರಪಂಚದಲ್ಲಿ ಯೇಸು ಕ್ರಿಸ್ತರು ಮರಣ ಹೊಂದುವಾಗ ಎಷ್ಟು ಕೋಟಿ ಜನ ಭೂಮಿಲಿ ಇದ್ರೂ ನಮಗೆ ಗೊತ್ತಿಲ್ಲ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಭೂಮಿಲಿ ಏಳ್ನೂರು ಕೋಟಿ ಜನ ಇದ್ದಾರೆ ಏಳ್ನೂರು ಕೋಟಿಗಿಂತ ಅಧಿಕ ಜನ ಇದ್ದಾರೆ ಆ ಏಳ್ನೂರು ಕೋಟಿ ಜನನ ಶಿಲುಬೆ ಹತ್ತಿರ ಬಂದು ಸ್ವಾಮಿ ನನ್ನ ಪಾಪಿ ನನ್ನ ಕ್ಷಮಿಸು ಅಂತಂದರೆ ಯೇಸುವಿನ ರಕ್ತ ಇವತ್ತೂ ತೊಳೆಯೋದಕ್ಕೆ ಶಿಲುಬೆಯಲ್ಲಿ ರೆಡಿಯಾಗಿದೆ ಅಲ್ಲೇ ಲೂಯ್ಯ ಅಲ್ಲದೆ ಪರಲೋಕಕ್ಕೆ ಹೋಗೋದಕ್ಕೆ ಬೇರೆ ಮಾರ್ಗಗಳೇ ಇಲ್ಲ ಯೇಸುವಿನಿಂದ ಅಲ್ಲದೆ ತಂದೆಯಾದ ದೇವರ ಸನ್ನಿಧಿಗೆ ಹೋಗೋದಕ್ಕೆ ಬೇರೆ ಮಾರ್ಗಗಳೇ ಇಲ್ಲ ಯೇಸುವಿನಿಂದಲ್ಲದೆ ಮನುಷ್ಯನಿಗೆ ಭೂಮಿಯಲ್ಲಿ ಪಾಪದಿಂದ ಪರಿಹಾರವಿಲ್ಲ ಯೇಸುವಿನಿಂದ ಅಲ್ಲದೆ ಭೂಮಿಯಲ್ಲಿ ಮನುಷ್ಯನಿಗೆ ಶಾಪಗಳಿಂದ ಪರಿಹಾರ ಇಲ್ಲವೇ ಇಲ್ಲ ಯೇಸುವನ ನಂಬಿದವರಿಗೆ ಮಾತ್ರವೇ ಪಾಪ ಪರಿಹಾರ ಯೇಸುವನ ನಂಬಿದವರಿಗೆ ಮಾತ್ರವೇ ತಂದೆಯಾದ ದೇವರನ್ನು ಮುಖ ನೋಡುವ ಸೌಭಾಗ್ಯ ಯೇಸು ಯೇಸುಸ್ವಾಮಿ ಇಲ್ಲಿ ವಾಕ್ಯ ಹೇಳ್ತಾ ಇರೋದು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಯೇಸುಸ್ವಾಮಿ ನಮಗೆ ಈಸಿಯಾದ ಒಂದು ದಾರಿಯನ್ನು ಆತ್ಮಿಕ ಲೋಕದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಅಂತ ಬೈಬಲ್ ಹೇಳಲ್ಪಡುತ್ತೆ ಯೇಸುಸ್ವಾಮಿ ಆಜ್ಞೆಗಳು ಭಾರವಾದವುಗಳಲ್ಲ ನಾವು ವಾಕ್ಯಗಳನ್ನು ಅನುಸರಿಸಿ ನಡಿಬೇಕಾದ್ರೆ ಅಯ್ಯೋ ಇಷ್ಟೊಂದು ಕಠಿಣವಾಗಿದೆಯಾ ವಾಕ್ಯ ಈ ವಾಕ್ಯ ಅನುಸರಿಸ್ಬೇಕಾ ಅನ್ನೋ ರೀತಿಯಲ್ಲಿ ಯಾವ ಪದಗಳು ಬೈಬಲಲ್ಲಿ ಇಲ್ಲ ನಿಮಗೆ ಕಷ್ಟಗಳು ಬರುತ್ತಾ ಮೊಣಕಾಲಾಗಿ ಪ್ರಾರ್ಥನೆ ಮಾಡಿರಿ ದೇವ್ರ ಸಹಾಯ ಮಾಡ್ತಾರೆ ನಿಮಗೆ ಸಮಸ್ಯೆ ಬರುತ್ತಾ ಪ್ರಾರ್ಥನೆ ಮಾಡಿರಿ ದೇವ್ರ ಸಹಾಯ ಮಾಡ್ತಾರೆ ಇದಕ್ಕಿಂತ ಅನುಕೂಲತೆಗಳಿನ್ನೇನು ಬೇಕು ಯೇಸು ಸ್ವಾಮಿ ಈ ಲೋಕವನ್ನು ಪ್ರೀತಿಸಿ ತಂದೆಯಾದ ದೇವರು ಈ ಲೋಕವನ್ನು ಪ್ರೀತಿಸಿ ಯೇಸುವನ್ನು ಕಳಿಸಿಕೊಟ್ರು ಹದಿನಾಲ್ಕನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ನಾವು ಗಮನಿಸಿ ನೋಡುವ ಹಾಗೆ ತಂದೆಯಾದ ದೇವರು ಯೇಸುವನ್ನು ನಮಗೆ ಸಹಾಯಕನಾಗಿ ಈ ಲೋಕಕ್ಕೆ ಕಳಿಸಿದ್ದಾರೆ ನಮ್ಮ ಪಾಪದಿಂದ ಶಾಪದಿಂದ ರೋಗಗಳಿಂದ ದರಿದ್ರಗಳಿಂದ ನಮ್ಮನ್ನು ವಿಮೋಚಿಸಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಹೊಂದಲಿಕ್ಕಾಗಿ ನಾವು ಭೂಮಿಯಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕಿರ್ತೀವಿ ಸತ್ತೋಗ್ಬಿಡ್ತೀವಿ ಶಾಶ್ವತವಾಗಿ ನಾವು ಯಾರು ಒಂದು ಐನೂರು ವರ್ಷ ಬದುಕಿರಲ್ಲ ಯಾರಾದರೂ ನಾನು ಐನೂರು ವರ್ಷ ಬದುಕ್ತೀನಿ ಅನ್ನೋರು ಕೈ ಹತ್ರ ನೋಡೋಣ ನನ್ನ ಬಿಟ್ಟು ಯಾರು ಎತ್ತಿಲ್ಲ ಐನೂರು ವರ್ಷ ನಾವು ಯಾರೂ ಬದುಕಿರೋದಿಲ್ಲ ಬದುಕೋದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಮೋಸ ಹೇಳ್ತಾರೆ ಅವಾಗ್ಲೇ ನೂರು ಇಪ್ಪತ್ತು ವರ್ಷ ಬದುಕಿದ ಮೋಸನೇ ಹೇಳ್ತಾರೆ ಮನುಷ್ಯನ ಆಯುಸ್ ಕಾಲ ಎಪ್ಪತ್ತು ವರ್ಷ ಗತಿಸಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಆದರೆ ಆಡಂಬರ ಅಂದರೆ ಆ ಎಪ್ಪತ್ತೆಂಬತ್ತು ವರ್ಷ ನಾವು ಸುಖವಾಗಿರಲ್ಲ ಅಂತ ನೆಮ್ಮದಿಯಾಗಿರೋಲ್ಲ ಅಂತ ಇವತ್ತು ಎಷ್ಟೋ ಜನಕ್ಕೆ ಮನಗ್ಬೇಕಾದ್ರೆ ನೆಮ್ಮದಿಯಾಗಿ ಮನ್ಗೋಕೆ ನಿದ್ದೆನೇ ಬರಲ್ಲ ವಿಶ್ವಾಸಿಗಳು ಬಿಟ್ಟು ಹಾಂ ನೆಮ್ಮದಿಯಾಗಿ ನಿದ್ದೆನೇ ಬರೋಲ್ಲ ಅವ್ರಿಗೆ ನಾಲ್ಕು ನಾಲ್ಕು ಮಾತ್ರೆಗಳು ತಗೊಂಡ್ರು ನಿದ್ದೆಗಳು ಬರ್ತಾ ಇಲ್ಲ ಇವತ್ತು ಅವ್ರ ಹಾಸಿಗೆಗಳು ನೋಡಬೇಕು ಎಷ್ಟು ಮೆತ್ತಗಿರುತ್ತೆ ಅಂದರೆ ಮಕ್ಕಳನ್ನ ಅದ್ರ ಮೇಲೆ ಹಾಕಿದ್ರೆ ಮೇಲಿಂದ ಹಾಕಿದ ತಿರ್ಗಿ ಟ್ವಯ್ಯಂದು ಮೇಲಕ್ಕೆ ಬರ್ತಾರೆ ಅಷ್ಟು ಮೆತ್ತಗಿರುತ್ತೆ ಹಾಸಿಗೆ ಆದರೆ ನಿದ್ದೆ ಇಲ್ಲ ಅವ್ರಿಗೆ ಅವ್ರ ಜೀವನದಲ್ಲಿ ಸಮಾಧಾನ ಇಲ್ಲ ದುಡ್ಡಿದೆ ಬ್ಯಾಂಕಲ್ಲಿ ತುಂಬ ದುಡ್ಡಿದೆ ಮನೇಲಿ ದುಡ್ಡಿದೆ ಕೆ ಜಿಗಟ್ಟಲೆ ಬಂಗಾರ ಇದೆ ಏನೆಲ್ಲ ಇದ್ದರೂ ಅವ್ರ ಜೀವನದಲ್ಲಿ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಗಮನಿಸ್ರುದೇ ದೇವ್ರ ಮಕ್ಕಳೇ ಏಸುವನ್ನು ನೀವು ನಂಬೋದಾದರೆ ನಿಮಗೆ ನೆಮ್ಮದಿಯ ಜೀವನವನ್ನು ಏಸು ಕೊಡ್ತಾರೆ ಸಮಾಧಾನದ ಜೀವನವನ್ನು ಏಸು ಕೊಡ್ತಾರೆ ನಮಗೆ ಬೇರೆ ಯಾವ ಆಶೀರ್ವಾದನೂ ಅಂತ ಹೇಳೋದಿಲ್ಲ ದುಡ್ಡಿರೋರ ಹತ್ರ ಹೋಗಿ ಕೇಳಿ ನೋಡಿರಿ ಏನ್ರಿ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಹಾಂ ನಿದ್ದೆ ಬರದೇ ಇರೋನೋ ಕೇಳಿ ಚೆನ್ನಾಗಿ ನಿದ್ದೆ ಮಾಡಿದೆ ಅಂದರೆ ಏನಿದ್ದು ಏನು ಪ್ರಯೋಜನಪ್ಪ ನಮ್ಮದೇ ಹ್ಯಾಂಗೆ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ ಚಿಂತೆಗಳು ಜಾಸ್ತಿ ಸಮಸ್ಯೆಗಳು ಜಾಸ್ತಿ ಆಸ್ತಿ ಅಧಿಕ ಆದಷ್ಟು ಸಮಸ್ಯೆ ಜಾಸ್ತಿ ತಿಳ್ಕೊಳ್ರಿ ಇಲ್ಲದೇ ಇರೋ ನಾವೇ ಧನ್ಯರು ಏನೋ ಇರೋದ್ರಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಆದರೆ ಈ ಲೋಕದಲ್ಲಿ ಅವೆಲ್ಲ ಶಾಶ್ವತ ಅಲ್ಲ ಆದರೆ ಒಂದು ಕಾರ್ಯವನ್ನು ಗಮನಿಸ್ರಿ ದೇವರು ಏನನ್ನ ನಮಗೆ ಕೊಡ್ತಾರೋ ಅದೇ ಶಾಶ್ವತ ದೇವರು ಕೊಡದೇ ಇರೋದು ಯಾವುದು ಕೂಡ ಆಸೆ ಪಡೋದಕ್ಕೆ ಹೋಗಬೇಡ್ರಿ ಅದರಿಂದನೇ ನಮಗೆ ಪರಲೋಕ ರಾಜ್ಯ ಎನ್ನುವಂಥ ಬಾಧ್ಯತೆಯನ್ನು ಪಡೆಯಲಿಕ್ಕಾಗಿ ತಂದೆಯಾದ ದೇವರು ತನ್ನ ಕುಮಾರನಾಗಿರುವಂಥ ಯಶವನ್ನು ನಮಗೆ ಸಹಾಯಕನಾಗಿ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದು ಮಾತ್ರವಲ್ಲದೆ ಪರಿಶುದ್ಧಾತ್ಮನನ್ನು ನಾವು ಪರಿಶುದ್ಧವಾಗಿ ನಡೆಯೋದಕ್ಕೋಸ್ಕರ ನಮಗೆ ಸಹಾಯಕರಾಗಿ ಅವರು ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ನಾವು ಹದಿನಾರನೇ ಅಧ್ಯಾಯದಲ್ಲಿ ಇದೇ ಯೋಹನ ಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯವನ್ನು ನಾವು ಗಮನಿಸೋಣ ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಆದರೆ ಸದ್ಯಕ್ಕೆ ಅದನ್ನ ಹೊರಲಾರಿರಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ತಿಳಿಸುವನು ಆತನು ನನ್ನೊದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು ತಂದೆಗೆ ಇರುವುದೆಲ್ಲ ನನ್ನದು ಆದ್ದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳುವೆನು ಇಲ್ಲಿ ಗಮನಿಸಿರಿ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿ ಪರಿಶುದ್ಧಾತ್ಮನನ್ನು ನಮಗೆ ಸಹಾಯಕರಾಗಿ ನಮಗೆ ಕೊಡ್ತಾ ಇದ್ದಾರೆ ನಾವು ಗಮನಿಸಿದ್ವಿ ಆರನೇದಾಗಿ ದೇವರು ಪರಿಶುದ್ಧಾತ್ಮನನ್ನು ನಮಗೆ ಸಹಾಯಕರಾಗಿ ಕೊಡ್ತಿದ್ದಾರೆ ನಾವು ಆರಾಧನೆಗೆ ಬರುವಾಗ ಆರಾಧನೆಗೆ ಕೂಡುವಾಗ ನೀವು ಏರಿಯಾ ಮೀಟಿಂಗ್ಗಳಿಗೆ ಹೋದಾಗ ಏರಿಯಾ ಮೀಟಿಂಗ್ಗಳಲ್ಲಿ ಕೂಡಿ ಬರುವಾಗ ನೀವು ಮಾಡಬೇಕಾದಂಥ ಒಂದು ಪ್ರಾಮುಖ್ಯವಾದ ಕೆಲಸ ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮನ್ನು ತಾಕದೆ ನೀವು ಯಾರು ಎದ್ದೋಳಬಾರ್ದು ಇಲ್ಲಿ ಆರಾಧನೆಗೆ ಬರುವಾಗ ಪರಿಶುದ್ಧಾತ್ಮನ ಶಕ್ತಿಯನ್ನು ನೀವು ಅನುಭವಿಸದೆ ಹೊರಗಡೆ ಹೋಗಬಾರ್ದು ಪರಿಶುದ್ಧಾತ್ಮನ ಮಹಿಮೆಯನ್ನು ನೀವು ಅನುಭವಿಸದೆ ಯಾರು ಹೊರಗಡೆ ಹೋಗಬಾರ್ದು ನಾವು ಅನ್ಯ ಭಾಷೆಗಳನ್ನ ಮಾತಾಡ್ತೀವಿ ಕಾರಣ ಏನಂದರೆ ಪರಿಶುದ್ಧಾತ್ಮನ ನಮ್ಮ ಒಳಗಡೆ ಇದ್ದಾರೆ ಅನ್ನುವಂಥ ಗುರುತು ಅದು ಈ ಆತ್ಮನು ನಮ್ಮ ಒಳಗಡೆ ನೆಲೆಗೊಳ್ಳುವಾಗ ನಾನು ಯಾವಾಗಲೂ ಹೇಳುವಂಥ ಎರಡು ಕಾರ್ಯ ಬೈಬಲಲ್ಲಿರುವಂಥ ಎರಡು ಕಾರ್ಯ ನಾವು ದೀಕ್ಷಾಸ್ಥಾನ ಹೊಂದುವಾಗ ಯೇಸು ದೀಕ್ಷಾಸ್ಥಾನ ಹೊಂದುವಾಗ ಪರಿಶುದ್ಧಾತ್ಮನ ಪಾರಿವಾಳದ ಆಕಾರದಲ್ಲಿ ಅವರ ಮೇಲೆ ಇಳಿಯಲ್ಪಡೋದನ್ನ ನಾವು ಕಾಣ್ತೇವೆ ಅದಾದ ಮೇಲೆ ಯೇಸು ಕ್ರಿಸ್ತರು ನಲವತ್ತು ದಿವಸ ಉಪವಾಸ ಮಾಡಲಿಕ್ಕಾಗಿ ಅಡವಿಗೆ ಹೋಗ್ತಾರೆ ಈ ಎರಡು ಸಂಗತಿಗಳನ್ನ ಗಮನಿಸ್ರಿ ಪರಿಶುದ್ಧಾತ್ಮನ ಆ ಒಂದು ಪ್ರಸನ್ನತೆ ಯೇಸುವಿನ ಮೇಲೆ ಇಳಿದಾಗ ಯೇಸು ತನ್ನ ಪಾಪದ ತನ್ನ ಮನುಷ್ಯರ ಪಾಪದ ಎಲ್ಲ ಕಾರ್ಯಗಳನ್ನ ನಷ್ಟಪಡಿಸಿ ಮನುಷ್ಯರ ರೋಗಗಳ ಎಲ್ಲ ಕಾರ್ಯಗಳನ್ನ ನಷ್ಟಪಡಿಸಿ ನಾನು ಮನುಷ್ಯರಿಗಾಗಿ ದೇವರಿಂದ ಕಳುಹಿಸಲ್ಪಟ್ಟ ಒಂದು ಪ್ರತಿಷ್ಠಿತನಾದಂಥ ಒಂದು ಸಮಯ ಅದು ಏಸು ಪ್ರತಿಷ್ಠಿತರಾಗಿ ನಲವತ್ತು ದಿವಸ ಉಪವಾಸಗಳಲ್ಲಿ ಪಾಲುಗಾರರಾಗುವಾಗ ಪರಲೋಕದ ಪವಿತ್ರಾತ್ಮನ ಶಕ್ತಿ ಒಳಗಡೆ ಲಭಿಸುತ್ತೆ ಯಾವಾಗ ಆ ಶಕ್ತಿ ಏಸುವಿನ ಒಳಗಡೆ ಬರುತ್ತೋ ಏಸು ಯಾರ್ಯಾರನ್ನು ಮುಟ್ಟುತ್ತಾರೋ ಅವರೆಲ್ಲರಿಗೂ ಸೌಖ್ಯಗಳಾಗುತ್ತೆ ಯೇಸು ಯಾರ್ಯಾರನ್ನು ಮುಟ್ತಾರೋ ಅವರಿಗೆ ಸೌಖ್ಯಗಳಾಗುತ್ತೆ ಎರಡನೇದಾಗಿ ಆರನೇದಾಗಿ ಪರಿಶುದ್ಧ ಆತ್ಮನ ನಿಮ್ಮ ಒಳಗಡೆ ಇದ್ದರೆ ಎರಡು ಕಾರ್ಯ ನಡೆಯುತ್ತೆ ಒಂದು ನೀವು ಪರಿಶುದ್ಧರಾಗಿ ನಡೆಯೋದಕ್ಕೆ ಸಾಧ್ಯ ಎರಡನೇದಾಗಿ ನೀವು ಯಾರ್ಯಾರಿಗಾಗಿ ಪ್ರಾರ್ಥನೆ ಮಾಡ್ತೀರೋ ಅವರೆಲ್ಲ ಕಷ್ಟಗಳು ತೀರಲ್ಪಡುತ್ತೆ ಅವರೆಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಅವರೆಲ್ಲ ಅವರ ಜೀವನದ ಎಲ್ಲ ಬಾಧೆಗಳು ದೇವರು ನಿಮ್ಮ ಮುಖಾಂತರವಾಗಿ ತೆಗೆದಾಕ್ತಾರೆ ಗೊತ್ತಾ ನಿಮಗೆ ನಾವು ಅನೇಕ ಸಂಗತಿಗಳನ್ನ ಗಮನಿಸಿ ನೋಡುವಾಗ ಡಾಕ್ಟರ್ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯಗಳು ಪ್ರಾರ್ಥನೆ ಮಾಡುವಾಗ ದೇವರ ಅದ್ಭುತ ಮಾಡಿರ್ತಾರೆ ಲಾಯರ್ ಕೈಗಳಲ್ಲಿ ಆಗದೇ ಇರುವಂಥ ಕಾರ್ಯಗಳು ಪ್ರಾರ್ಥನೆ ಮಾಡುವಾಗ ದೇವರ ಅದ್ಭುತಗಳನ್ನ ಮಾಡ್ತಾರೆ ಕಾರಣ ಮನುಷ್ಯ ಶಕ್ತಿಯಿಂದ ಅಲ್ಲ ಇವತ್ತು ಕ್ರೈಸ್ತ ಪ್ರಪಂಚ ನಡೀತಾ ಇರೋದು ಪರಿಶುದ್ಧಾತ್ಮ ಶಕ್ತಿಯಿಂದ ಕ್ರೈಸ್ತ ಪ್ರಪಂಚ ನಡೀತಾ ಇರೋದು ಇವತ್ತು ಅನೇಕ ಸಭೆಗಳ ಬೆಳವಣಿಗೆ ಆಗೋದಕ್ಕೆ ಕಾರಣ ಅಲ್ಲಿ ಒಳಗಡೆ ಕಾರ್ಯ ಮಾಡ್ತಾ ಇರುವಂಥ ಪರಿಶುದ್ಧಾತ್ಮನ ಶಕ್ತಿ ಪ್ರತಿ ಸಭೆಗಳನ್ನ ಬೆಳವಣಿಗೆ ಆಗಿರೋ ಪ್ರತಿ ಸಭೆಗಳನ್ನ ನೀವು ಗಮನಿಸ್ರಿ ಅಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಹೆಸರೇ ಪರಿಶುದ್ಧಾತ್ಮ ಶಕ್ತಿ ಯಾವ ಸಭೆ ಒಳಗಡೆ ಪರಿಶುದ್ಧಾತ್ಮನ ಶಕ್ತಿ ಇರುತ್ತೋ ಯಾವ ಸಭೆಯೊಳಗಡೆ ಪರಿಶುದ್ಧಾತ್ಮನ ಮಹಿಮೆ ಇರುತ್ತೋ ಯಾರ ಒಳಗಡೆ ಪರಿಶುದ್ಧಾತ್ಮ ನಿರ್ತಾರೋ ಅವರ ಜೀವಿತಗಳು ಬಹಳ ಸುಂದರವಾಗಿ ಮಾರ್ಪಡ್ತಾ ಇರುತ್ತೆ ಅದರಿಂದಲೇ ನೀವು ಆರಾಧನೆಗಳಿಗೆ ಬರುವಾಗ ಉಪವಾಸ ಪ್ರಾರ್ಥನೆಗಳಿಗೆ ಬರುವಾಗ ಬರಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಂಬನ್ರಿ ಸ್ವಾಮಿ ಉಪವಾಸ ಪ್ರಾರ್ಥನೆಯಲ್ಲಿ ನನಗೇನಾದರೂ ಒಂದು ಅಭಿಷೇಕ ಕೊಡ್ರಿ ಏನಾದರೂ ಒಂದು ವ್ಯತ್ಯಾಸ ಮಾಡಿರಿ ಏನಾದರೂ ಒಂದು ನನ್ನ ಜೀವನದಲ್ಲಿ ಬದಲಾವಣೆ ಆಗೋದು ಕೊಡ್ರಿ ಆ ರೀತಿಯಾಗಿ ನೀವು ಕೇಳಿ ಮಂದಿರದ ಒಳಗಡೆ ಬರುವಾಗ ಈ ಮಂದಿರದ ಒಳಗಡೆ ಇರುವಂಥ ಸೌಭಾಗ್ಯವನ್ನು ನಿಮ್ಮ ಜೀವನದಲ್ಲಿ ಅನುಭವಿಸೋರಾಗಿರ್ತೀರ ಇನ್ನು ಏಳನೇದಾಗಿ ನಾನೊಂದು ಕಾರ್ಯವನ್ನು ಹೇಳಿ ನಾನು ನಿಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಎಪೇಸ ಪತ್ರಿಕೆ ಮೂರನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯವನ್ನು ಗಮನಿಸಿ ನೋಡಿರಿ ದೇವರು ನಮಗೆ ಸಹಾಯ ಮಾಡುವಂಥ ಮತ್ತೊಂದು ಕಾರ್ಯ ಈ ವಾಕ್ಯ ನಮ್ಮೆಲ್ಲರಿಗೂ ಸೇವೆ ಎಲ್ಲರಿಗೂ ಭಾಳ ಸಂತೋಷವಾಗಿರುವಂಥ ಒಂದು ಪದ ಇದು ಸೇವೆ ಮಾಡೋರು ಮಾತ್ರ ಅಲ್ಲ ಎಲ್ಲರಿಗೂ ಭಾಳ ಸಂತೋಷವಾಗಿರೋಂಥದ್ದೇ ಬಟ್ ಆದರೂ ಕೂಡ ಸೇವೆ ಮಾಡೋರಿಗೆ ಸ್ವಲ್ಪ ಆಸಕ್ತಿದಾಯಕವಾದಂಥ ಒಂದು ವಾಕ್ಯ ಮೂರನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದಲ್ಲಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಾಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೆನ್ ಅಲ್ಲಿ ನಾವು ಗಮನಿಸ್ತೇವೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರು ನಾವೆಲ್ಲರೂ ದೇವರ ಬಳಿಯಲ್ಲಿ ಬೇಡ್ತೀವಿ ನಾವೇನನ್ನು ಬೇಡ್ತೀವೋ ಅದನ್ನು ದೇವರು ಮಾಡ್ತಾರೆ ಬಹಳ ಒಳ್ಳೆಯದು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಕ್ರೈಸ್ತ ಪ್ರಪಂಚದಲ್ಲಿ ಪ್ರ ಬಹಳವಾಗಿ ಪ್ರಚಲಿತವಾಗಿರುವಂಥ ಒಂದು ವಾಕ್ಯ ಅದು ಬೇಡಿಕೊಳ್ರಿ ನಿಮಗೆ ಸಿಗುತ್ತೆ ಬೇಡ್ಕೊಳ್ಳ್ರಿ ನಿಮಗೆ ಸಿಗುತ್ತೆ ಬೇಡ್ಕೊಳ್ರಿ ನಿಮಗೆ ಸಿಗುತ್ತೆ ನಾವು ದೇವರ ಹತ್ರ ಏನನ್ನ ಬೇಡ್ತೀವೋ ದೇವರು ಇಲ್ಲ ಅಂತ ಹೇಳೋದಿಲ್ಲ ಯಾವಾಗ ಇಲ್ಲ ಅನ್ನೋದು ಅಂದರೆ ದೇವ್ರಿಗೆ ಇಷ್ಟ ಇಲ್ಲದೇ ಇರೋ ರೀತಿಯಲ್ಲಿ ನಡೆಯುವಾಗ ದೇವ್ರು ಇಲ್ಲ ಅಂತ ಹೇಳ್ತಾರೆ ದೇವರು ಇಷ್ಟಪಡೋ ರೀತಿಯಲ್ಲಿ ನಡೆಯುವಾಗ ದೇವರು ನಮ್ಗೆ ಕೊಡೋರು ಕೊಡೋರಾಗಿರ್ತಾರೆ ಇದೆರಡೇ ಕಾರ್ಯ ದೇವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನೀವು ನಡೆದು ನೋಡ್ರಿ ನೀವು ಏನೇನು ಬೇಡ್ತಿರೋ ಏನೇನು ಯೋಚನೆ ಮಾಡ್ತಿರೋ ಅದೆಲ್ಲ ದೇವರು ನಿಮಗೆ ಕೊಡ್ತಾರೆ ಎರಡನೇ ಭಾಗ ನನಗೆ ಭಾಳ ಇಷ್ಟ ಆಗಿದ್ದು ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ನಾವು ಏನು ಯೋಚನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಕೆಲವರು ಅನೇಕರು ಭಾಳ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಕನಸಲ್ಲೇ ತುಂಬ ಹೋಗ್ಬಿಟ್ಟಿರ್ತಾರೆ ಅವ್ರ ಕನಸು ಕಾಣ್ತಾ ಇರ್ತಾರೆ ಕನಸು ಇದಕ್ಕಿದ್ದಂಗೆ ಅವ್ರಿಗೆ ಐದು ಅಂತಸ್ತು ಬಿಲ್ಡಿಂಗ್ ಸಿಕ್ಕಿದಂಗೆ ಹಾಂ ಇದಕ್ಕಿದ್ದಂಗೆ ಆಡಿ ಕಾರಲ್ಲಿ ಬೆನ್ಸ್ ಕಾರಲ್ಲಿ ಓಡಾಡ್ತಾ ಇದ್ದಂಗೆ ಇದಕ್ಕಿದ್ದಂಗೆ ಅವ್ರ ಅಕೌಂಟಿಗೆ ಒಂದು ಹತ್ತು ಕೋಟಿ ಬಂದು ಬಿದ್ದಂಗೆ ಹತ್ತು ಕೋಟಿ ಬಂದು ಬಿದ್ದಿದ ತಕ್ಷಣ ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ಬಂದುಬಿಡ್ತಾರೆ ಎಲ್ಲಿಂದ ಬಂತು ಅಂತ ನಿಮ್ಗೆ ಐದು ಪೈಸೆ ಅನುಭವಿಸೋಕೆ ಬಿಡೋಲ್ಲ ಎಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ ನಮಗೆ ಆಗಲಾಗನ್ಸು ಕಾಣೋರು ಜಾಸ್ತಿ ಹಾಂ ಐದು ಅಂತಸ್ ಬಿಲ್ಡಿಂಗು ದೊಡ್ಡ ಕಾರು ಬಂಗಲೆ ಅದು ಇದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆಸೆ ಪಡಬೇಕಾಗಿರೋದು ಏನಿಗೆ ಗೊತ್ತಾ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡೋದಕ್ಕಿಂತ ಕೋಟ್ಯಾಂತರ ಆತ್ಮಗಳನ್ನ ಕೊಡು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡಿದೆ ಅಲ್ಲಿ ಲೂಯ್ಯ ದೇವ್ರು ನಮಗೊಂದು ಮನೆ ಕೊಡೋದಾದರೆ ಸ್ವಾಮಿ ಆ ಮನೆ ಒಂದು ಪ್ರಾರ್ಥನಾ ಒಂದು ಮನೆಯನ್ನು ನಿನಗೋಸ್ಕರ ಕಟ್ಕೊಡ್ತೀನಪ್ಪ ನೂರಾರು ಜನ ಬಂದು ಆರಾಧನೆ ಮಾಡೋದಕ್ಕೆ ಆ ಮನೆ ಬಾಗಲು ತೆಗಿತೀನಿ ಸ್ವಾಮಿ ಅಂತ ಒಪ್ಪಿಸ್ಕೊಟ್ಟು ನೋಡ್ರಿ ಏನು ಬೇಡ್ತೀರೋ ಏನು ಕೇಳ್ತೀರೋ ಏನು ಯೋಚಿಸ್ತೀರೋ ಅದೆಲ್ಲದಕ್ಕಿಂತ ದೊಡ್ಡ ಕಾರ್ಯ ದೇವರು ನಿಮ್ಮ ಜೀವನದಲ್ಲಿ ಮಾಡ್ತಾರೆ ನೀವೇನೇ ಬೇಡೋದಾದರೂ ದೇವರ ರಾಜ್ಯದ ಪ್ರಯೋಜನಕ್ಕಾಗಿ ನೀವು ಬೇಡಬೇಕು ನೀವೇನೇ ಯೋಚನೆ ಮಾಡೋದಾದರೂ ದೇವರ ರಾಜ್ಯದ ಅಭಿವೃದ್ಧಿಗಾಗಿ ನೀವು ಯೋಚನೆ ಮಾಡಬೇಕು ಅದರ ನಿಮಿತ್ತ ಮಿಕ್ಕಿದ್ದೆಲ್ಲವನ್ನು ದೇವರು ನಮಗೆ ಕೊಡ್ತಾರೆ ಅಂತೇಳಿ ದೇವರ ಪ್ರಮಾಣ ನಾವೇನು ಮಾಡ್ತೀವಿ ಬೇಡಿದ್ದನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಬೇಡ್ತಾ ಇರ್ತೀವಿ ಸ್ವಾರ್ಥಕ್ಕೋಸ್ಕರ ಬೇಡುವಾಗ ನಮಗೆ ಸಿಗೋದು ಯಾವುದು ಕೂಡ ಸಿಗೋದಿಲ್ಲ ಅದರಿಂದ ದೇವರು ನಮಗೆ ನಾ ಬೇಡೋದಕ್ಕಿಂತ ಯೋಚಿಸೋದಕ್ಕಿಂತ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡೋರಾಗಿರ್ತಾರೆ ಈ ಏಳು ವಿಧವಾದ ಸಹಾಯ ದೇವರು ನಮ್ಮ ಜೀವನದಲ್ಲಿ ಮಾಡೋರಾಗಿರ್ತಾರೆ ದೇವರ ಆದ ಅವನಿಗೆ ಮಾಡಿದ ಮೊದಲ ಸಹಾಯ ಪ್ರಾಣ ತೆಗೆಯದೆ ಪ್ರಾಣ ಉಳಿಸಿದ್ದು ನಮ್ಮ ಪ್ರಾಣವನ್ನು ತೆಗೆಯದೆ ದೇವರು ನಮ್ಮ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಎರಡನೇದಾಗಿ ದೇವರು ಮಾಡಿದಂಥ ಸಹಾಯ ನಮಗೆ ಆಹಾರಗಳ ಕೊರತೆ ಇಲ್ಲದಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ತಾ ಇರುವಂಥ ಸಹಾಯ ಮೂರನೇ ಸಹಾಯ ಅನಾಥಳಾಗಿರುವಂಥ ಹೆಸರನ್ನು ಪೋಷಿಸಿದಾಗೆ ನಮ್ಮ ಜೀವಿತಗಳನ್ನು ಪೋಷಿಸ್ತಾ ಇರುವಂಥ ದೇವರ ಸಹಾಯ ನಾಲ್ಕನೇ ಸಹಾಯ ನಾವು ಗಮನಿಸೋರಾಗಿರ್ತೇವೆ ಅನ್ಯ ಜನಗಳ ಮಧ್ಯದಲ್ಲಿ ನಾವು ಸಂತೋಷವಾಗಿ ಬದುಕತಕ್ಕಂಥ ಒಂದು ಸಹಾಯ ಐದನೇದಾಗಿ ನಾವು ಗಮನಿಸಿದ್ವಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ನಮಗೆ ಮಾಡಿದ ಸಹಾಯ ಆರನೇದಾಗಿ ಗಮನಿಸಿದ್ವಿ ಪರಿಶುದ್ಧ ಆತ್ಮನನ್ನು ಕೊಟ್ಟು ನಮಗೆ ಮಾಡಿದ ಸಹಾಯ ಏಳನೇದಾಗಿ ನಾವು ಗಮನಿಸಿದ್ವಿ ನಾವು ಏನು ಬೇಡ್ತೀವೋ ಏನು ಕೇಳ್ತೀವೋ ಸಕಲವನ್ನು ಕೊಟ್ಟು ನಡೆಸುವ ದೇವರ ಸಹಾಯ ಎಲ್ಲರೂ ನಾನು ಹೇಳ್ಕೊಟ್ಟ ಹಾಗೆ ಹೇಳ್ರಿ ಪ್ರೀತಿ ಉಳ್ಳ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ನೀವು ಮಾತನಾಡಿದ ಎಲ್ಲ ಶಬ್ದಗಳಿಗಾಗಿ ಸ್ತೋತ್ರ ಏಳು ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಶಾಶ್ವತವಾಗಿರಲಿ ಎಂದು ಪ್ರಾರ್ಥಿಸುತ್ತೇವೆ ನಿಮ್ಮ ಪ್ರಸನ್ನತೆ ಸಾನ್ನಿಧ್ಯ ನಮ್ಮನ್ನು ಬಲಪಡಿಸಲಿ ನಿಮ್ಮ ಆಶೀರ್ವಾದದಿಂದ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ పరలోకత నమ్మ తందే ఆమె